ಹಲೋ ಹಲೋ ಸ್ವಾಮಿ ಅವರೇ. ಹ್ಮ್ ನೋಡಪ್ಪ, ಭಕ್ತಾದಿಗಳು ಅವಾಗಿಂದ ಮಾಡ್ತಾ ಇದ್ದ ಅದಕ್ಕೆ ತಡಿಯಪ್ಪ, ಒಂದು ನಿಮಿಷ ಬೇರೆ ಭಕ್ತಾದಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದೆ. ಈಗ ಎಲ್ಲ ಪೂಜೆ ಮಾಡಿ ಕಳಿಸಿದೀನಿ, ನಿನ್ಗೇನಿಲ್ಲ. ಇನ್ನ ಕರೆಕ್ಟ್ 5 ದಿವಸದಲ್ಲಿ ನಿನ್ಗೆ ಒಳ್ಳೆ ಒಂದು ಶುಭ ಸಮಾಚಾರ ಬರುತ್ತೆ. ಹಣಕಾಸಿಂದು ಎಲ್ಲ ನಿಮ್ಗೆ ವ್ಯಾಪಾರ ವೃದ್ಧಿ, ಮನೆ ಕಡೆ ಸತಿಪತಿಯಲ್ಲಿ ನಿಮ್ಗೆ ಒಳ್ಳೆ ಹೊಂದಾಣಿಕೆ ಅದೆಲ್ಲ ಆಗುತ್ತೆ. ಆಯ್ತು, ಒಳ್ಳೇದಾಗ್ಲಿ. ಆಯ್ತಾ? ನೀನು ದೇವಿನ ಆರಾಧಿಸ್ಕೊಂಡು ಯಾವ ತನ ಈ ಕಡೆ ಬಂದು ಅಂದ್ಬಿಟ್ಟು ಹೋಗು. ನಿನ್ಗೆ ನಿಮ್ ಮನೆಗೆ ಆಗೋ ಒಂದು ಯಂತ್ರ ಕೊಡ್ತೀನಿ, ಅದನ್ನ ಕೋರಿಯರ್ ಕಳ್ಸಕ್ ಆಗಲ್ಲ. ಇಲ್ಲಿಗೆ ಬಂದಾಗ ನೀನೇನ್ ದುಡ್ಡು ಕೊಡ್ಬೇಕಾಗಿಲ್ಲ. ಭಕ್ತಿಯಿಂದ ನೀನು 10 ರೂಪಾಯಿ ಕೊಟ್ರು ನಾವು ಸ್ವೀಕಾರ ಮಾಡ್ತೀವಿ ಮಾಡ್ತೀನಿ. ನಿಮ್ ಮನೆ ಹೆಸರೇನಪ್ಪ? ಅವ್ರ ಹೆಸರಾಗ ಕಳಿಸ್ಕೊಡ್ಬೇಕು. ನಮ್ಮ ಹೆಸರು ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಲೊಂದಿಲ್ಲ ಅಲ್ಲೊಂದಿಲ್ಲ ಮುಂದಷ್ಟೇ. ಅವೆಲ್ಲ ಬಿಡಪ್ಪ, ಕರೆಕ್ಟ್ ಆಗಿ ಹೇಳಪ್ಪ. ನರಸಿಂಹರಾಜು ವಿಶಾಲಮ್ಮ ಅಂತ ಸ್ವಾಮಿಗಳೇ. ವಿಶಾಲಮ್ಮ ಯಾರ ರಾಶಿ? ಯಾರ ರಾಶಿ ಅಂತ ಅಂದ್ರೆ ಯಾರ ರಾಶಿ? ರಾಶಿ ಗೊತ್ತು ನಂದು, ವೃಶ್ಚಿಕ ರಾಶಿ. ನರಸಿಂಹರಾಜು ವಿಶಾಲಮ್ಮ ಅಂದ್ರೆ 3 3 2 6 6 3 10 ತಾಯಿ. ಅವರು ನೀವು ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ, ನಿನ್ಗೆ ಅವ್ರಿಗು ಆಗ್ಬಾರದಿಲ್ಲ, ಕಂಕಣ ಬಗ್ಗೆ ಕೂಡೆ ಬರಲ್ಲ. ಮದುವೆ ಆಗಿದ್ದೀನಿ ಸರ್, ಮೇಲೆ ಅವ್ರಿಗೆ ಆಗ. ನೀನು ನೋಡಿದ್ರೆ ನಿನ್ ಜಾತಕದ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. 3 ಅಕ್ಷರ ಅವ್ರಿಗೂ ಅವ್ರ ಮದ್ವೆ ಆಗ್ಬೇಕಾಯ್ತು. ನೀನು ಏನೋ ದೈವ ಇದ್ರಿಂದ ನೀನ್ ಇವ್ರ ಮದ್ವೆ ಆಗಿದ್ಯ. ಈಗ ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ. ಎಷ್ಟಪ್ಪ ವಯಸ್ಸು ನಿಂಗೆ ಆಲಿ? ಎಲ್ಲ ಇದು ವಯಸ್ಸಾದಂಗೆ ಕಾಣಲ್ಲ, ಬಣ್ಣ ಅದು ಹಾಕಿಸ್ಕೊಂಡಿದ್ದೀವಿ ಅಂಕಲ್ ಅಂತಾರೆ ಸ್ವಾಮಿ, ಎಲ್ಲಾನ ಹೋದ್ರೆ ಅದಕ್ಕೋಸ್ಕರ. ಹೌದಾ? ಅದನ್ ಬಿಡು, ನಿನ್ನ ಜಾತಕದ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಆಯ್ತು ಸ್ವಾಮಿ, ಒಳ್ಳೇದು. ಆ ಓ ನಿಂಗೆ ಇಷ್ಟ ಇಲ್ಲ ಇರ್ಲಿಲ್ಲ ಈ ಮದ್ವೆ ಆಗಕ್ಕೆ? ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದ್ವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು ರತ್ನಮ್ಮ ಅನ್ನೋಳ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ಹಾ ನಾಟ್ರಿ ಜಬಲ್ ಬರ್ತೀನಿ. ಹಲೋ ಹಲೋ ಹಲೋ. ಅವಾಗೆಲ್ಲ ಡ್ರೈಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ಹಲೋ ಸ್ವಾಮಿ, ಇದೇ ಸ್ವಾಮಿ ಸ್ವಾಮಿ ನರಸಿಂಹರಾಜು. ರಾಂಗ್ ನಂಬರ್ ಗೊತ್ತಾಯ್ತು ಸ್ವಾಮಿ. ನರಸಿಂಹರಾಜು, ದೇವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು, ನನ್ನ ಬಗ್ಗೆ ನೀನು ಅಪಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡಬೇಕು. ತಪ್ಪಾದ್ರೆ ತಪ್ಪು ಅನ್ನು, ಸರಿಯಾದ್ರೆ ಸರಿ ಅನ್ನು. ನಾನು ನಿಂಬೆಣ್ಣು ಕರಿ ನಾಟಿ ಕೋಳಿ ಹಿಡ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ. ಅಲ್ಲ ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಮನೆ ಒಳಗೆ ಇರ್ತೀವಿ, ಸಣ್ಣ ಬೇರೆ ಮಳೆ ನೀಟಿದ್ರೆ ಆಚಿಕಿಟ್ಟಿಗೆ ಹಾಕಿರುವಂತ. ಅಲ್ಲಪ್ಪ, ನಾನು ಮಡಕೆ ಕುಡ್ಕೆ ನಾ ಕರೆ ನಾ ಕೋಳಿ ಕೊರೆ ಬೆಕ್ಕು ಹಿಡ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಎಲ್ಲ ನಾನು. ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ ನಮ್ಮ ತಂದೆ ಕಾಲು ಮುತ್ತದ ಕಾಲದಿಂದ ನಾವು ಅದನ್ನೇ ರೂಢಿಸ್ಕೊಂಡ್ ಬಂದಿರೋದು, ಗೊತ್ತಾಯ್ತಾ? ಆ ತರ ಎಲ್ಲ ನೀನು ಅಪಾಸ್ಯ ಮಾಡಿದ್ರೆ ಬೆಳಿಗ್ಗೆ ನೀನು ಏನ್ ಬೇಕೋ ಮಾಡೋ ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾ? ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ ಇಲ್ಲ ಸ್ವಾಮಿ. ಒಳ್ಳೇದು ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ. ನೋಡ್ತೀಯ ಬೆಳಿಗ್ಗೆ ಎಷ್ಟೊತ್ತು ನಿಮ್ ಮನೆಯೊಳಗೆ ಏನ್ ಮಾಡ್ತೀನಿ ಅಂತ ಹಂಗಾರೆ? ಇಲ್ಲ ಸ್ವಾಮಿ, ನಾವು ಇಲ್ಲಿ ಮಳೆ ನೀತಾ ಇದ್ದೇವೆ ಹಿಂಗೆಲ್ಲ ಅದು ಇದು ಹೇಳಿದೆ ಆಚೆಗೆ ಮನೆ ಕಾಂದರು ಅಂತ ಅಷ್ಟೇ, ಇನ್ನೇನು. ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆ ಕಾಂತ ಚಾಪೆ ಗೀಪೆ ಹಾಕಿರ ಸಣ್ಣ ಮಳೆ ಬೇರೆ ನೀತಾ ಇತ್ತು ಸ್ವಾಮಿ. ನಿನಗೇನ್ಕಪ್ಪ ಆಚೆ ಹಾಕ್ತಾರ ಅವರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ಬೇಕಪ್ಪ. ಕಂಕಣ ಬಗ್ಗೆ ಕೂಡ ಬರ್ಲಿಲ್ಲ ಅಂತಂದ್ರೆ ನಿನಗೂ ಅವ್ರಿಗೂ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ ಅಲ್ವಾ? ಓ ಅಲ್ವಾ,
ನಿಜನ ಸುಳ್ಳು? ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣ ಮಳೆ. ನಾನು 5 ನಿಮಿಷದಲ್ಲಿ ಮಾತ್ ಮುಗಿಸ್ತಾ ಇದ್ದೀನಿ, ತಿರ್ಗ ಫೋನ್ ಮಾಡಲ್ಲ ನಿಮ್ಗೆ. ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ, ನೀನ್ ದಕ್ಷಿಣ ಬಂದ್ರೆ ಕೊಟ್ರೆ ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ. ಹೌದಾಯ್ತಾ? ಹೌದಾಯ್ತಾ? ನಾನು 2 ನಿಮಿಷದಲ್ಲಿ ಮಾತ್ ಮುಗಿಸ್ತೀನಿ. ನೀನು ಕಂಕಣ ಬರ ಪ್ರಕಾರ ನಿಮ್ಮ ಇದಕ್ಕೆ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ, ನೀನು ಅವಳು ಮದುವೆ ಆಗ್ಬೇಕಾಯ್ತು ಅಲ್ವಾ? ಹಲೋ ಹಲೋ, ಹಲೋ, ಮಳೆ ನೀತಾಯ್ ಸ್ವಾಮಿ, ಅವತರಕ್ಕೆ ಮಾಡ್ರಾಗಲ್ವ? ಈಗ ರತ್ನಮ್ಮ ಬೇಕಾ ನಿಮಗೆ, ವಿಶಾಲಮ್ಮ ಬೇಕೋ? ಹಲೋ, ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ, ನಿಮ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ ಹೇಳು, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು ಸರ್. ಅಲ್ಲ, ರತ್ನಮ್ಮ ಬೇಕಾ? ಒಳ್ಳೆ ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ, ರತ್ನಮ್ಮ ಬೇಕೋ ಇಲ್ಲ ಬೇಡವ ಅಷ್ಟು? ಎಂಟು ಅದು ಇಲ್ಲಿ ಬೇರೆ ಬೂರ್ನಲ್ಲೇ ಬೇರೆ ಹೇಳಿದೀನಿ ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಹಲೋ ಹಲೋ, ನರಸಿಂಹರಾಜು ತಾಳ್ಮೆ ಪರೀಕ್ಷೆ ಮಾಡಬೇಡ, ಈಗ ನಿನ್ ನೋಡು ಏನ್ ಗತಿ ಮಾಡಿಸ್ತೀನಿ ಅಂತ. ದುಷ್ಟ ಶಕ್ತಿಗಳನ್ನ ನಿಮ್ಮ ಮನೆಯೊಳಗೆ ನುಗ್ಗಿ. ನಿನ್ಗೆ ನಾನ್ ಕೇಳೋ ಪ್ರಶ್ನೆ, ಬೇಕೋ ಬೇಡವೋ ರತ್ನಮ್ಮ? ಅದು ರೈತರು ಚೆನ್ನಾಗಿದ್ರೆ ಮೇಸ್ತ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು, ಇಕ್ಕಿ ಸ್ವಾಮಿ ಮನಿಕಬೇಕು. ಹಲೋ ಹಲೋ, ಒಳ್ಳೆ ತೋಟಕ್ಕು ಸ್ವಾಮಿ. ಹಲೋ, ಇಕ್ಕಿ ಸ್ವಾಮಿ ಬೆಳಿಗ್ಗೆ ಮಾಡೋರೈತೆ. ಬೆಳಿಗ್ಗೆ ಹೇಳ್ತೀನಿ ಬಿಡಿ, ಇಟ್ಕೆ ಅಲ್ಲ. ಹಾ, ಇಟ್ಕೆ ಅದೇ ಹೇಳ್ತೀನಿ ಮೇಸ್ತ್ರಿ ಬರ್ಲಿ. ಇಟ್ಕೆ ಇಟ್ಕೆ ಅಲ್ಲ, ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡಿಸ್ ಬರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಹಲೋ ಹಲೋ, ಹಾಯ್ ಸರ್, ನಮಸ್ಕಾರ. ಒಳ್ಳೇದು ಇಡಿ. ಈ ನಿಮ್ ಹೆಂಡತಿಗೆ ಫೋನ್ ಮಾಡ್ತೀಯಲ್ಲ, ನೀ ಕೊಡ್ತೀಯಲ್ಲ, ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು? ಆಯ್ತು, ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್, ಅವ್ರಿಗೊಂದ್ ಸ್ವಲ್ಪ ಮಾತಾಡ್ತೀನಿ, ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು, ರತ್ನ ಮುಂದು, ಲಕ್ಷ್ಮ ಮುಂದು ಎಲ್ಲ ಹೇಳೋಣ. ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಒಳ್ಳೇದು, ಅದೇ ರೇಟಿಗೆ ತಾಂತೀವಿ ಬಿಡಿ. ಎಂಟೇನ? ಹಾ, ಅದೇ ರೇಟಿಗೆ ತಾಂತೀವಿ. ಏಯ್, ನಿಂತವಳೆ ತಾಂತೀವಿ ಬಿಡಿ. ನಿನ್ಲ ನಿನ್ ಎಂಟಿ ವಿಶಾಲಮ್ಮಂಗ್ ಫೋನ್ ಕೊಡು ಸ್ವಲ್ಪ. ಇಲ್ಲ, ನಿಮ್ತವೆ ತಾಂತೀವಿ ಬಿಡಿ ಸ್ವಾಮಿ. ಫೋನ್ ಕೊಡು. ಏನಪ್ಪ ಅವಾಗಿಂದ ಫೋನ್ ಮಾಡ್ತೀನಿ ಬರೀ ಬಿಸಿ. ಯಾರು? ನಾನಪ್ಪ ಗುರುಭ್ಯೋ ನಮಃ ಕಂದ. ಎಲ್ಲಪ್ಪ ಏನೋ ಮಾತಾಡ. ನಾವು ಹಲೋ, ಏ ಟವರ್ ಇರತ್ತ ಬಂದ್ ಮಾತಾಡಪ್ಪ ಒಂಚೂರು. ಏನದು ನಿನ್ ಯಾವಾಗ ಫೋನ್ ಮಾಡಿದ್ರು ವಾಯ್ಸ್ ಒಂಥರ ಕೇಳಿಸುತ್ತಲ್ಲ, ಕೇಳಿಸೋದಿಲ್ಲ ಅರ್ಧ ಬರ್ದ. ಹಲೋ, ಕಂದ ಹೇಳಿ ಸ್ವಾಮಿ. ಯಾಕ ಕಂದ ಸುಮ್ನೆ ಉಣ್ಣಕ್ಕೆ ಕಂದ? ಅಲ್ಲ ಕಣ, ದಂಪತಿಗಳೆಲ್ಲ ಚೆನ್ನಾಗಿದ್ದೀರೇನೋ? ನೀರ್ ಕೊಡೋದಿಲ್ಲ ಕಂದ. ದಂಪತಿಗಳು ಚೆನ್ನಾಗಿರ್ಬೇಕು ಅಂತ ಅಲ್ವಾ ನಾನು ಪೂಜೆ ಮಾಡಿರೋದು? ಪೂಜೆ ಮಾಡ್ರಿ ಸ್ವಾಮಿ. ಹ್ಮ್ ಸ್ವಾಮಿ. ಹೂನಪ್ಪ ಕಂದ, ಏನಾದ್ರು ಸರಿ ವಾಯ್ಸ್ ಸರಿ ಕೇಳಿಸ್ತಾನಿಲ್ಲ, ತವರಿರತ್ತ ಬಂದ್ ಮಾತಾಡೋ.
ನಮ್ಗೂ ಪೂಜೆ ಮಾಡಿದ್ರು ಸ್ವಾಮಿ ಬೆಳಿಗ್ಗೆ ಪಾದ ಪೂಜೆ. ಯಾರು? ಅಮ್ಮರು. ಯಾವ ಅಮ್ಮರು? ಪತಿ ಅಮ್ಮರು. ಪತ್ನಿ? ಪತ್ನಿ. ಏನ್ ಪೂಜೆನ? ಸರಿನಾಗೆ ಪೂಜೆ ಮಾಡೇ ಬಿಟ್ರು. ಏ ನನಗೆ ಫೋನ್ ಕೊಟ್ಟಲ್ಲ. ನಾನು ಏನ್ ಹೇಳಿಲ್ಲ ಕಣ, ನೀನು ಟೂರ್ ಹೋಗಿದ್ದಲ್ಲ, ನಾನ್ ಪೂಜೆ ಮಾಡ್ಬೇಕಾದ್ರೆ ನಿಂಗೆ ಲಕ್ಷ್ಮಿ ಅನ್ನೋರು ಫೋನ್ ಮಾಡಿದ್ಲು ಕಣ, ಅದು ಗ್ಯಾಪ್ ನಂಗೆ ಬಂತು, ನಾನು ಹೇಳ್ದೆ ಕಣ. ಪೂರ್ತಿ ಹೇಳಿರ? ಹ್ಮ್ ಹೇಳ್ದೆ. ನಿನಗೆ ಫೋನ್ ಮಾಡಿದ್ದು ನಂಗೆಲ್ಲ ಗೊತ್ತಾಯ್ತು ಕಣ, ನಾನು ಪೂಜೆ ಮಾಡ್ತೀನಲ್ಲ. ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗನ ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾಗಿತ್ತಲ್ಲ, ಅವಾಗ 10,000 ರೂಪಾಯಿ ನಿಂಗೆ ದುಡ್ಡು ಕೇಳಿಲ್ಲ, ನಿನ್ ಕೊಡ್ಲಿಲ್ಲ ಅಲ್ವನೋ. ನೀನ್ ಫೋನ್ ಮಾತಾಡೋದ್ ನನಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀನು ಧರ್ಮ ಪತ್ನಿಗೆ ನನ್ನ ಶಿಷ್ಯೆ, ಅವಳು ಯಾರು? ವಿಶಾಲಮ್ಮ. ನೀನ್ ಅವಳಿಗೆ ಮೋಸ ಮಾಡ್ತಿದ್ಯ, ಅದಕ್ಕೆ ನಿನ್ ಜೀವನ ಹಾಳಾಗ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕಣ. ನೀನ್ ಅವಳ ಲಕ್ಷ್ಮಮ್ಮ ಸವಾಸ ಯಾಕೆ ಮಾಡ್ತಿರೋದು? ಹೇಳ್ಬಿಡಿ ಎಲ್ಲ ಪೂರ್ತಿ ಹೇಳ್ಬಿಟ್ಟು. ಕಂದ ಹೇಳ್ಬಿಡಿ ಎಲ್ಲ ಹೇಳಿ. ಕಂದ, ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನ್ನ ಹೆಂಡಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನ್ಗೆ ಒಳ್ಳೇದಾಗ್ಲಿ, ನೀನು ಸುಖ ಭೋಜನ ಎಲ್ಲ ಮಾಡಿಕೊಂಡು ನಿನ್ನ ನೆಮ್ಮದಿಯಾಗಿ ಮನಿಕೊಂಡಿರ್ಬೇಕು, ರಾಜಕೀಯ ಪ್ರವೇಶ ಮಾಡಬೇಕು, ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ಬೇಕು, ನಿನ್ನ ಕಾರಿನಲ್ಲಿ ಓಡಾಡಬೇಕು, ಒಡವೆಗಳನ್ನೆಲ್ಲ ಹಾಕೊಂಡ್ಬೇಕು, ನಿನ್ನ ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ 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 ಅಂತ ಮಾತಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಹೊಡೆದುಕೊಂಡು ನಿನಗೆಲ್ಲ ದಂಪತಿಗಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವಣ್ಣ ಕಂದ. ಈಗ ನೀನು ಹೊರಗೆ ಹೋಗ್ಬಿಟ್ರೆ ನೀನು ನಿಮ್ಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂದಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ, ನಿಂಗೆ ಒಂದೇ ಸಲ ಮಾತಾಡ ಹಂಗೆ ಹೊರಗೆ ಹೋಗ್ಬಿಡು. ಯಾಕೋ ಕಂದ, ನಾ ಉಸಿರು ಕಟ್ಟ ಮಾತಾಡ್ತೀನಿ, ನನಗೆ ಆಗ್ತಲ್ಲ ಅದಂಗ ಆತು ಕಾಯ್ ಹಿಂಗೆ ಒಂದೇ ಸಮಕ್ಕೆ ಹಂಗೆ ಹೇಳ್ಕೊಂಡು ಹಂಗೆ ಹೊರಗೆ ಹೋಗ್ಬಿಡು. ಅಲ್ಲ ಕಣ, ನೀನು ಹಲೋ ಒಂದೇ ಸಲ ಇದು ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ ಕೂ ಅಂಗ್ ಕೂಗ್ತೇವಲ್ಲ ಒಂದೇ ಸಮಕ್ಕೆ. ಕಂದ, ನೀನು ಸಿಗಂದೂರ್ಗ್ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರ್ ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಗ್ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ, ಎಲ್ಲಿ ಬರ್ತೀಯ, ನನಗೆಲ್ಲ ಗೊತ್ತಾಗುತ್ತೆ ಕಣ. ಕಂದ, ಬರ್ಬೇಕಾದ್ರೆ ಆತ ಮಗಳಿದಳ ಲಕ್ಷ್ಮಿ, ಲಕ್ಷ್ಮಿ ಲಕ್ಷ್ಮಿ ಇನ್ನ 25 ಸಲ ಹೇಳು, ಇನ್ನ 150 ಸಲ ಹೇಳು, ನಮ್ಮನೆ ಬೆಂಕಿ ಇಕ್ಕು, ಒಂದ್ಸಲ ಹೇಳ್ಬೇಕು ಸುಮ್ಮನೆ ಆಗ್ಬೇಕು. ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ ಯಾಕೋ ಕೊಟ್ಟಿಲ್ಲ ನೀನು? ಹೇಳು ಇನ್ನ ಹೇಳು ಎಲ್ಲ. ಇದು ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ನಮ್ಗೆ. ಹಾ ಏನೋ ಕಂದ, ಅದಕ್ಕೆ ನೋಡೋ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು, ಅವಳಿಗೆ ನೀನ್ ಅನ್ಯಾಯ ಮಾಡ್ಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ ಕಾರಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ನಿನ್ಗೆ ರೋಡಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ಕಷ್ಟದಲ್ಲಿ ಮಾತಾಡ್ಕೊಂಡು ಹೊರಗೆ ಹೋಗ್ಬಿಟ್ರಪ್ಪ ನಮ್ಮ ಸ್ವಾಮಿ ನಾನ್ ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ತಾಯಿನಾಯ್ಕಾಯ. ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ, ಚಡ್ಡಿ ಇಲ್ದೇನೆ, ಬನಿ ಇಲ್ದೇನೆ, ಚರಂಡಿ ಇಲ್ಲದ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲುವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ ನರಸಿಂಹರಾಜು ಬೆಳ್ಳಾವಿ ಆಮೇಲೆ ಬುಗುಟ್ನಲ್ಲಿ ಭೀಮಸಂದ್ರದಲ್ಲಿ ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಂತಿರ್ತಾಳೆ. ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದೆಯಲ್ಲ, ಇದು ನಿನಗೆ ನಿಜಾನ? ಯಾಕೆ ಕರ್ದ ಮಗಳು ಕೂಡ ಹೇಳ್ತೀನಿ ಹೇಳ್ತೀರಾ? ಇಲ್ಲಪ್ಪ ನಾನು ಪೂಜೆ ಮಾಡಿದೀನಿ, ನನ್ನ ದಂಪತಿಗಳು ಸಮೇತ ಬಂದು ಆ ಪ್ರಸಾದ ಇಸ್ಕೊಂಡು ಹೋಗ್ರಿ ಬಂದು. ಈಗ ಈಗ ನೋಡ ಬಂದು ಮಲಿಕಂಡವ್ರೆ ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾನ ಒಂದು ಹುಡುಗ ಪಡೆದೆಲ್ಲ ಮನೆಗೆ ವಾಟಿಗೆ ನುಗ್ಗಿ ಅಂತಲ್ಲ. ಇಲ್ಲ ಕಣ. ಕಂದ ಹೊರಡ್ ಕಂದ ಹೇಳಪ್ಪ ಸ್ವಾಮಿ.
ನಿಮ್ಗ ಕಾಲಿಗ್ ಬಿದ್ದು ಕಾಲ್ ತೊಳೆದು ಬೇಕಾದ್ರೆ ನೀರ್ ಕುಡ್ದು ಬಿಡ್ತೀನಿ. ನನಗೆ ಫೋನ್ ಮಾಡ್ಬೇಡ್ರಿ, ಏನು ಬೇಡಿ ಸ್ವಾಮಿ, ನನಗೆ ಏನ್ ಕಷ್ಟ ಕಷ್ಟಗಳೇ ಕೊಟ್ಬಿಡಿ ನನಗೆ. ಯಾಕೋ ಕಂದ ಬಿಡಿ ಹೊಡ್ಕ ಹೊಡ್ಕ ಇನ್ ನೋಡ್ಕೇನು ಚಿಕ್ಕ ಅವ್ರದ್ದು ಊರ್ ಬಾಕ್ಲಾಗ ಹೊಡ್ಕ. ಯಾಕೋ ಕಂದ ಇನ್ನ ನಿನ್ ಕಂದ ಅನ್ನೋದು ಮಗಳಿರೋ ಯಾವ ಬದುಕವ್ರ ಯಾಕೋ ಈ ಸೌಂಡ್ ವಾಸನೆಗೆ ಇನ್ನ ಬದುಕಿದಾರ ಪಟ್ಟಾಕಿ ಹೇಳಾರು. ಆರೋಗ್ಯ ಸಮಸ್ಯೆ ಎಲ್ಲಾರ್ಗು ಇರುತ್ತೆ ಅಲ್ವನೋ. ಹೊಡ್ಕ ಅದಕ್ಕೆ ಆರೋಗ್ಯ ಸಮಸ್ಯೆ ಅಂತ ಒಂದ್ ಇದನ್ನ ಇದು ಮದುವೆಗಳಾಗೆ ಅಥವಾ ಜಾತ್ರೆಗಳಾಗೆ ಇದು ಡ್ರಮ್ ಅರೆ ಬಡಿತಾರಲ್ಲ ಹಂಗ್ ಬಡಿತೀಯಲ್ಲ ನೀನು ಕಂದ ಕಂದ ಸ್ವಾಮಿ ನಮ್ಗೆ ಫೋನ್ ಮಾಡ್ಬೇಡಿ ಸ್ವಾಮಿ ನೀವು. ಕಂದ ಅಬ್ಬಾ ಬಾಬು ವಾಸನೆ ವಾಸನೆ ಏ ಫ್ಯಾನ್ ಹಾಕೋ ಶಿಷ್ಯಂದ್ರ ವಾಸನೆ ಬದುಕಿದ್ರಲ್ವಾ ಹಾಕೋದು ಶಿಷ್ಯಂದ್ರ ಬದುಕಿದ್ರಲ್ವಾ ಅಮ್ಮ ನಾಳ ಇಂತ ಊಸ್ನಾಗಿ ಅವ್ರು ಬದುಕಿದ್ರು ಇನ್ನ ನರಸಿಂಹರಾಜು ನರಸಿಂಹರಾಜು ನನ್ನ ಶಿಷ್ಯ ವೃಂದರದವರು ಆರು ಜನ ಇದ್ರು ಕಣ, ಯಾಕೆ ಎರಡೆಡ್ಸ್ಗೆ ಬಿಟ್ಟು ಓಡೋ ಬಿಡ್ತಾರ ಕಣ, ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ ಎರಡೇ ದಿನ ಇನ್ನೊಂದು ವಾರ ಇದ್ರೆ ಹಲೋ ಒಂದ್ ವಾರ ಏನ ಇದ್ರೆ ಈ ಸೌಂಡ್ ಏನಾಗಿ ತಲೆ ಹೊಡೆದು ಬಂತು. ಇನ್ ವಾರ ಅಲ್ಲಿ ಮಗ್ಳಾಗಿದ್ರು ಅವರು ರೋಡ್ ಸಿಕ್ಕಿದ ನಾಯಿ ತಗೊಂಡೋಗಿ ಕಿಟ್ಕಿ ಹಚ್ಚಿರ್ತಾರಲ್ಲ ಹಾಸ್ಪಿಟಲ್ ಹೊಡೆಯ ಶುರು ಆಗ್ಬಿಡ್ತಾರ ಅವರು. ಯಾಕೋ ಈಗ ಯಾಕೆ ಅಂತಂದ್ರೆ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಾಗಲ್ಲ. ನಾವು ನನಗೆ ಖಂಡಿತ 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 ಫೋನ್ ಮಾಡ್ಬೇಡಿ ಸ್ವಾಮಿ. ಯಾಕೋ ಯಾಕೋ ಕಂದ ಸರಿ ಯಾಕೆ ಅಲ್ಲ ಕಣೋ ಕಂದ ನಾನು ಒಳ್ಳೇದ್ ಮಾಡ್ತಿಲ್ವ ನಿಮ್ಗೆ ಜೀವನದಲ್ಲಿ ಎಲ್ಲ ಮಾಡ್ತೀರ ಒಳ್ಳೇದ ಎಲ್ಲ ಇರೋದೆಲ್ಲ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ ತಾಂಡಿ ಅವ್ರ ಕೈ ಕೊಡೋದು ಅವ್ರ ಕೈ ಕೊಟ್ಟಾಗ ಅವ್ರ ಹಾಲೆ ಮರ್ತು ಎಲ್ಲ ತಲೆಗೆ ನರೇ ಕೂದಲು ಬಂದವ ಅವ್ರಿಗೆ ಅದು ನಿಲ್ಲೋದೆಲ್ಲ ಗ್ಯಾಪ್ ಕೊಡ್ತೀನಿ. ಕಂದ ನೀನ್ ಮಾಡಿರತಕ್ಕಂತ ಸತ್ಯ ನಾನು ಹೇಳಿದೀನಿ ಅಲ್ವಾನು. ಸತ್ಯ ಹೇಳ್ಬಿಟ್ರಿ ನೀವು. ಕಂದ ನೀನ್ ನೋಡ ನೀನು ಯಾವ ದೇವಸ್ಥಾನಕ್ ಹೋಗಿದ್ದೆ, ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡ್ಗೆ ಮಾಡಿದ್ರಿ, ಎಷ್ಟು ಕೋಳಿ ಕುಯ್ದ್ರಿ, ಹಾ ಎಲ್ಲೆಲ್ಲಿ ಹೋಗಿದ್ರಿ ನೀವು, ಮುರುಡೇಶ್ವರದಲ್ಲಿ ಎಲ್ಲ ಅಡ್ಗೆ ಮಾಡಿದ್ರಿ, ನಾನು ಎಲ್ಲ ಇಲ್ಲಿಂದ ಕೂತ್ಕೊಂಡೆ. ಲೇ ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡ್ಗೆ ಮಾಡಿತ್ತಲ್ಲ ಒಂದು ಮಗು, ಆ ಅಡ್ಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಮ್ಮನ್ ತಿಂದ್ರಲ್ಲೋ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ. ಏನಿಲ್ಲ ನಿಮ್ಮಂತಾರ ಅಲ್ಲಿ ಬಂದ್ರ ಊಟನು ತಿಂತಾರೆ ಎಲ್ಲ ಕಟ್ಟಿಯಂಗ್ ಕುಟ್ಕೊಂಡ್ಬಿಡೋರು ಇಂತ ಊಹಿಸ್ತಾ ಅಷ್ಟು. ಯಾಕೋ ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲ್ ಪೂಜೆ ಮಾಡಿ ಕಾಲ್ ಶರಣ ಮಾಡಿ ನಿಮ್ ನೀವು ನೀವೇ ಹೊಡ್ಕ ಹೊಡ್ಕ ಇಂದನ ಹೇಳೋ ಕಂದ ಯಾಕ ಗ್ಯಾಸ್ಟ್ರಿಕ್ ಅಂತಾರ ಈ ವಿಸರ್ಜನೆ ಆಗ್ತಿಲ್ಲ ಕಣ. ಹಲೋ ಅಮ್ಮನ್ ಯಾರೋ ಬಿಟ್ಟಿದ್ರು ಜನಗಳು ಅವರೆಕಾಯಿ ಪರಕಾಯಿ ತುಂಬ ಕೊಡ್ತಾರೆ ನಾನು ಮತ್ತೆ ತಿಂದು 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 ಉಗುಸ್ ಬಿಟ್ಟಿತ್ತು ಅಂತ ಏನ ಕಂದ ಕಂದ ಮಾತಾಡೋ. ಏ ನನ್ಗೆ ಆಗಲ್ಲ ವಾಂಟ್ ಬಂದಂಗ ಆಗುತ್ತೆ ಸ್ವಾಮಿ. ಯಾಕೋ ಯಾಕೋ ಕಂದ ನಮ್ಮನೆಯ್ಯೋ ಅಂತಷ್ಟು ನಿಮ್ ಮನೆ ಹಾಳಾಗೋಗಲ್ವಲ್ಲ, ನಿಮ್ ಮನೆ ಹಾಳಾಗುವಾಗ ನೀವ್ ಆಕ್ಸಿಡೆಂಟ್ ಆಗಿ ಸಾಯ ಎಲ್ಲ ಯಾಕಕ್ಕ ಅಂತಂದ್ರೆ ತಡಿ ಒಂದ್ ನಿಮಿಷ ಹೇಳು.
ಇವರು ನಮ್ಮ ಮನೆ ಹಾಳು ಮಾಡ್ಬಿಟ್ಟಿ, ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟು ನಮ್ಮ ಅಯ್ಯ ಅನ್ಸ್ತು ನಿಮ್ ಮನೆ ಹಾಳಾಗುವಾಗ ಆಕ್ಸಿಡೆಂಟ್ ಆಗಿ ಸಾಯಿರ್ವಲ್ಲ, ನಮ್ಗೆ ಯಾಕೋ ಇಷ್ಟೊಂದು ಅಯ್ಯ ಅನ್ಸ್ತೀಯ? ನಿಮ್ ಕೇಳಕ್ ಬಂದಿದ್ದೆ ಅಕ್ಕ, ನಿಮ್ ಮೂ ತುಳು ಕೇಳಕ್ ಬಂದಿದ್ದೆ ನಾನು, ನಿಮ್ಮ ಬೆಂಕಾಗಿ ನಿಮ್ಮ ಮೌ ತುಳಿನ ತುಳ್ಯಕ್ಕ ನಮ್ ಇಲ್ಲಿ ನಮ್ಮ ಅಕ್ಕ ಉಗಿದ್ ಕಳಿಸ್ತೀವಿ ಯಾವಳ್ ಮಾಡಿಕೊಂಡಿದ್ವಿ ಅಂತ ನಿಮ್ಮ ಮೌ ತುಳಿನ ತುಳ್ಯಕ್ಕ ಯಾಕೆ ನಿಮ್ಮ ಮೌ ಕೇಳ್ಕೊಳಕ್ ಮಾಡ್ತೀಯ? ನಿಮ್ಮ ಅಮ್ಮ ತುಳಿನ ತುಳ್ಯಕ್ಕ ಎಂತೆಂತ ತುಮಕೂರಾಗೆಲ್ಲ ಹೋಗಿ ನೀವು ಕಾಲ ಹಾಕೊಂಡು ಹಿಂಗೆ ಆಗಿರೋದು ಅಂತ ಮೆಟ್ಟಿನಾಗ ಇದು ಕಳಿಸೋರು, ಈಗ ನಿಮ್ಮ ಮೌ ತುಳಿ ಮಾಡ್ತೀಯ ಫೋನ ಹಾಳಾದ ನಿಮ್ಮ ತುಳ್ ಅದಕ್ಕೆ ನಾನೇ ಮಾಡೋಣ ಹಾಳಾಗೋದ್ರಿ. ನಿಮ್ಮ ಅಮ್ಮನ ಈಗ ಮಕ್ಕಳು ಕಳಿಸೋರು ಮರಲ್ಲ ಮನೆ ಮದುವೆ ಮಗ ಮಾಡಿಕೊಂಡು ನೀನ್ ಇಂಥ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಮಗು ಕೇಳ್ಕೊಳಕ್ ಮಾಡ್ತೀಯ ನನಗೆ? ನಿಮ್ಮ ಮಗು ತುಳಿಗ್ ನಾ ತುಳ್ಯಕ್ ತಿರ್ಗ ಮಾತಾಡ್ತೀಯ? ನಿಮ್ಮ ಮರ್ಯಾದೆ ಹೋತ್ ನಮ್ದು, ನಿಮ್ಮ ಮಗು ತುಳಿಗ್ ನಾ ತುಳ್ಯಕ ಅಂದ್ರೆ ನಾನ್ ಯಾವಾಗ ತುಳ್ಯಿರ್ತೀವಳು ತುಳ್ಯ ಅದಕ್ಕೆ ನಾವೇ ಮಾಡೋಣ. ನಿಮ್ಮ ಮಗು ಕೇಳ್ಕೊ ಹೋಗು, ನನ್ಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡೆಲ್ಲ ಅವರೆಲ್ಲ ಇದ್ದಾರಲ್ಲ ಏನ್ ತಿಳ್ಕೊಂಡ್ರು ಹೆಣ್ಣಿಗೆ ಬಂದಿದ್ರು ಅವರು ಮನೆಗೆ, ನಿಮ್ಮ ಮಗು ತುಳಿಗ್ ನಾ ತುಳ್ಯಕ ಅಂದ್ರೆ ನನ್ ಬೇಕೈ ಯಾರ ಬಂದಿರೋ ಇದ್ರಿಗೆ ಏನ್ ತಿಳ್ಕೊಂತಾರ ಅವರು ಮನೆಗೆ ಇಂತ ಚೆಂಗ್ಲಾಟ ಆಡೋರು ಮಗಳ ಮದುವೆ ಮಾಡ್ತೀಯ ಅಂತ ಮನೆಲ್ಲ ಹೂ ತಟ್ಟಿದ್ರು ಅಂದ್ರೆ ನನ್ ಕೈ ಬಿಡ್ಬೇಡಿ ತುಳಿನ ತುಳ್ಯಕ. ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್ ಅಂದ್ರೆ ನಾನು ತುಂಬಾ ನಂಬಿದ್ದೀನಿ ಅಂದ್ರೆ ನಮ್ಮ ಎಲ್ಲ ಇಂಥ ತೆಂಗ್ಲಾಟ ಮಾಡೋಣ ಮದುವೆ ಮಾಡ್ತೀವಿ ಮಗಳನ್ನ ಅಂತ ಮೆಟ್ಟಿನ ಉಳಿತಾರ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಾಪಸ್ ಹೋಗ್ತಾವ್ರ ನಿಮ್ ಮೌ ತುಳಿನ ತುಳ್ಯಕ ಅಂದ್ರೆ ಇಲ್ ಅಂದ್ರೆ ನಾನ್ ತುಳ್ಯಕ ನಿಮ್ ಮೌ ಇನ್ನೊಂದ್ಸಲ ಮಾತು ನೋಡು ಯಾರ ಹೆಣ್ಣರ್ ಬಂದವ್ರು ನಿಮ್ ಮೌ ಕೇಳ್ಕೊಳಕ್ ಮಾಡಿದ್ದೆ ನಿಮ್ ಮೌ ತುಳಿನ ತುಳ್ಯಕ ಅಂದ್ರೆ ಹಲೋ ಹಲೋ ಬಾ ಮನಿಕಾ. ಒಂದಾಗತೈತೆ ಮದುವೆ ಒಂದಾಗತೈತೆ ಚಿಕ್ಕಮಿ ಕೇಳ ದೊಡ್ಡಮಿ ದೊಡ್ಡಮಿ ಕೇಳ ಚಿಕ್ಕಮಿ ಮದುವೆ ಮದುವೆ ಆಗಿಲ್ವಾ ಚಿನ್ನು? ಬಾ ಇವತ್ತು ಚಳಿ ಆಗೈತೆ ಬಾ ಇವತ್ತು ಪಕ್ಕದಾಗ ಮನಿಕಣ್ಣ. ಬೇಡ ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ಹ್ಮ್ ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಹ್ಮ್ ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು ಬೇಡ ಕಣಮ್ಮ. ನೋಡ ನಾನು ಒಳ್ಳೆ ಹುಡುಗ ನಾನು. ಹಾ ಒಳ್ಳೆ ಹುಡುಗ. ಹೌದಾ? ಹಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬಿಂಟ್ರಿ ಹುಟ್ಟಿದ ಮುಂದೆ ಹೊಡ್ಕ ಹೊಡ್ಕ ನಿಮ್ಮ ಯಾಕೆ ಚಿನ್ನು ನಿಮ್ಮ ಅಮ್ಮನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು ಹೊಡ್ಕ ನಿಮ್ಮ ಅಮ್ಮನ ನನ್ಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ ಯಾಕೆ ಚಿನ್ನು ಯಾಕೆ ಚಿನ್ನು ಸಾಯಿನ ಸ್ವಲ್ಪ ಬಂದಾಗ ಏನ್ ಮಾಡೋಣ ತಲೆಗೆ ಸ್ಪೋಕ್ಷಣೆ ಮಾಡ್ಕೋ ಹಂಗೆ ಮನೆಗೆ ತಲೆಗೆ ಹಾಕೋ ಹುಚ್ಚೇನಾ ಹುಚ್ಚೆ ತಲೆ ಮೇಕ ಹುಚ್ಚೆ ತಲೆ ಮೇಲೆ ಹಾಕಳಯ್ಯ ನಮ್ ತಲೆ ಮೇಕ ನಾಯಿ ಬರಲ್ಲ ಅವಾಗ ಹೋಗುತ್ತೆ ನೋಡು ದೂರ ನೀನೊಂಚೂರ್ ಹಾಕೊಂಡು ಆ ನಾಯಿ ಮೇಲೆ ಒಂದ್ ಎರಡು ಒಂಚೂರ್ ಹಾಕು ಅವಾಗ ಹೋಗುತ್ತೆ ನೋಡೋದು ದೂರದಾಗ ನಾಯಿ ಈಗ ನಾಯಿ ಹುಡಿಕೊಂಡು ನೀನೆ ಹೋಗೋದು ಬರುತ್ತೆ ಓಡೋಗುತ್ತೆ ನೋಡಣ ಅವಾಗ ನೀನ್ ನೋಡಿ ಒಂದ್ ಸ್ವಲ್ಪ ಸ್ವಲ್ಪ ಆ ನಾಯಿ ತಕ್ಕ ಓಡು ಓಡು ಜಲ್ದಿ ಓಡು ಓಯ್ ಬಾ ಬಾ ಅನ್ನು ಬಾ ಆಯ್ತು ಸರಿ.
ಏ ತಾಯಿ ಶಾಂತ ರೀತಿ. ಓ ಏ ಬಂತು ನರಸಿಂಹರಾಜು, ಅದ್ರ ಮೇಲೆ ಆಕರ್ಷಣೆ ಆಗೈತೆ, ಮೂರು ಆತ್ಮ ಐತೆ, ನಾಯಿ ಮುಂದೆ ಬಿಟ್ಬಿಡು, ಬೇಡ ಓಡು ಮನೆ ಹತ್ರ ಓಡು ನರಸಿಂಹರಾಜು, ಓಡು ಓಡು ಓಡು, ಬೇಡ ಆತ್ಮ ನಿನ್ನಲ್ಲಿ ಸೇರ್ಕೊಂಡ್ಬಿಡ್ತಾ ಐತೆ, ಓಡು ಓಡು ಮನೆ ಹತ್ರ ಓಡು 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 ನೋಡ್ ಹಂಗೇನೆ ಆಗದು ನೋಡ್, ದುಷ್ಟ ಶಕ್ತಿ ಅಲ್ಲೂ ಸೇರ್ಕೊಂಡೈತೆ, ನೀನ್ ಒಳಿಕ್ ಹೋಗ್ಬಿಡು ಜಲ್ದಿ, ನಿನಗೂ ಸೇರ್ಕೊಂಡೈತಿ ಮಗ ದುಷ್ಟ ಶಕ್ತಿ. ನಿಮ್ ಮನೆ ನಿಮ್ ಮಂದೇವ್ರ ನರಸಿಂಹ ಸ್ವಾಮಿ ಕಾಪಾಡ್ತಾರೆ, ಒಳಿಕ್ ಹೋಗ್ಬಿಡು ಬಿಡು, ನನ್ನ ಹೇಳು ಉಚ್ಚ ಇಟ್ಕೊಂಡಿದೀನಿ ಕೈಗೆ ಬಿಟ್ಬಿಡ್ರಿ ಅಂತ ಹೇಳು. ಹಲೋ ಹೇಳಪ್ಪ, ಬಲಗೈ ಉಚ್ಚ ಇಟ್ಕೊಂಡಿದೀನಿ ಬಿಟ್ಬಿಡ್ರಿ, ದಯವಿಟ್ಟು ಒಳಿಕ್ ಹೋಗ್ಬೇಕು ಅನ್ನೋ ಹೇಳು ತಾಯಿಗೆ ಹೇಳು. ಹಲೋ ಕೈ ತೊಳ್ಕಂಡ ಇಲ್ಲ, ಮತ್ತೆ ಏನ್ ಮಾಡ್ತಿದ್ದೀ ನೀನು? ಹಲೋ ಕಂಬುಡ್ಕಾಡ್ತಾ ಇದೀನಿ ಏನ್ಕೆ ಕೈ ತೊಳ್ಕೊಳಕ್ಕೆ? ಏ ಕೈ ತೊಳ್ಕೊಂಬೇಡ ಕಣಯ್ಯ, ಕೈ ತೊಳ್ಕೊಂಬೇಡ. ನಾನು ಕೈ ತೊಳ್ಕೊಳಕ್ ಆಚೆಗೆ ನಿಂತ್ಕೊಂಡಿದ್ದೀನಿ, ಆಚೆಗೆ ಬಿಟ್ಟು ಬಂದು ಎಲ್ಲ ಒಳಗೇನ್ ಮಾಡಿದೀನಿ. ಹಲೋ ಯಾಕೋ ಬಾರಿ ಕೋಪ ಹೋಗವ್ರ ಸ್ವಾಮಿ, ಕೋಪ ಹೋಗಿ ಶಾಂತ ಮಾಡ್ತೀನಿ, ಒಂದ್ ಮಟ್ಟೆ ತಗೋ ಹೋಗು, ಒಂದು ಮಟ್ಟೆ ತಗೋ ಹೋಗು ಜಲ್ದಿ, ಬೇಡ ಬೇಡ ಕೈ ತೊಳ್ಕೊಂಬೇಡ, ಒಂದ್ ಮಟ್ಟೆ ಒಂದ್ ನಿಂಬೆಹಣ್ಣು ನಿಂಬೆಹಣ್ಣ ಇಲ್ರ ಮತ್ತೆ ಮಟ್ಟೆ ತಗೋ ಹೋಗ, ಏನೋ ಒಂದ್ ಅರ್ಜೆಂಟ್ ಮಾಡೋ ಏನೋ ಹೇಳಿದ್ದು, ಟೈಮ್ ಇಲ್ಲ ನೋಡಿ, ಇಲ್ಲಿ ಕೂಗಾಡ್ತಾರ ಭಕ್ತಾದಿಗಳು, ಏನ್ರಿ ನೀವು ಮಾಡಲ್ಲ ನೋಡ್ದ ಕೇಳಿಸ್ಕೊಂಡ ಮೊಟ್ಟೆ ಕೊಡು ಒಂದು, ಹೆಂಡತಿ ಕೇಳಲ್ಲ ಹೇಳಿದ್ಯಾ ಮೊಟ್ಟೆ ಹೇಳ್ಬಿಡ್ತಾವ ಅಲ್ಲಿ ಅಂಗಡಿಗೆ ಮಟ್ಟೆ ಇಲ್ಲ ಅಂತೀನಿ ಮಗ, ಹಲೋ ಏನ್ ಮುತ್ ಕೊಡ್ತಿದ್ದೆ ನಿನ್ ಹೆಂಡತಿಗೆ ನರಸಿಂಹರಾಜು, ಕೈಯಲ್ಲಿ ಕಿತ್ಕೊಂಡು ಹೋದ್ರು ಸ್ವಾಮಿ, ಮತ್ತೀಗ ನನಗೆ ಗೊತ್ತಿಲ್ವಾ ಅದಕ್ಕೆ ಹೇಳಿದ್ ನಾನು, ಹೋಗಿ ತಿರ್ಗಾ ತಗೊಂಬ ಹೋಗು ಬಿಡ್ಬೇಡ ಬಿಡ್ಬೇಡ ತಿರ್ಗಾ ತಗೊಂಬ ಮೊಟ್ಟೆ, ಇವತ್ ಮೊಟ್ಟೆ ಇಲ್ಲ ಅಂತಂದ್ರೆ ನೀನ್ ಕೆಟ್ಟೆ, ಮೊಟ್ಟೆ ಇಲ್ಲ ಅಂದ್ರೆ ನೀನ್ ಕೆಟ್ಟೆ. ಇಲ್ಲ ಇವತ್ತಂದ್ರೆ ಅದನ್ನ ಎರಡು ಮೂರು ಪ್ಲೇಟ್ ತಗೋದೀನಿ. ನೀನ್ ಯಾವ ತರ ತಗೊಂಬ, ಒಂದ್ ಮೊಟ್ಟೆ ತಗೊಂಬ ಹೋಗಯ್ಯ, ನಾನು ಹೇಳ್ದಷ್ಟು ಮಾಡು ಅಮಾವಾಸ್ಯ ಇವತ್ತು, ಮತ್ ಕೆಟ್ಟಂತೀರ ಅಲ್ಲ, ನೀನ್ ಕೆಟ್ಟೋಗ್ತೀಯ ಅಂತಿರೋದು, ಇವತ್ ಮೊಟ್ಟೆ ತಗೊಂಬರ್ಲಿಲ್ಲ ಅಂದ್ರೆ ನಿಮ್ ಮನೆ ಎದುರುಗಡೆ ಮನೆ ಐತಲ್ಲ ಅವ್ರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ, ಇವತ್ತು ನಿನ್ನ ಹೆಸರು ಮೇಲೆ ನಿಮ್ ಮನೆಯವ್ರ ಹೆಸರು ಮೇಲೆ ಒಂದು ಎಲ್ಲೋ ಪ್ರಯೋಗ ಆಗ್ತಾ ಇದೆ. ನಿಮ್ ಮನೆ ಎದುರುಗಡೆ ಮನೆ ಐತಲ್ವಾ, ಮನೆ ಮುಂದೆ ನಿಮ್ ಮನೆ ಎದುರುಗಡೆ ಬಾತ್ರೂಮ್ ಐತೆ, ಮುಂದೆ ಶೆಡ್ ತರ ಹಾಕೊಂಡಿದಾರಲ್ವಾ, ಸೀಟಿನ ಮನೆ ಅಲ್ವಾ, ಗಾರೆ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅವ್ರು, ಮತ್ತೀಗ ನೀನ್ ಇವತ್ತು ಮೊಟ್ಟೆ ತಗೊಂಡ್ ನಾನು ಹೇಳ್ದಂಗ್ ಮಾಡ್ಲಿಲ್ಲ ಅಂದ್ರೆ ಇನ್ನು ಆರ್ ತಿಂಗಳಾಗಿ ನೀವೆಲ್ಲ ಸರ್ವನಾಶ. ಸರ್ವನಾಶ ಮೊಬೈಲ್ ಕಿತ್ತೆ ಪ್ರೀತಿಯಿಂದ ಮುತ್ ಕೊಡಪ್ಪ ನೀನ್ ಹೆಂಡತಿಗೆ. ಅಲ್ಲಪ್ಪ ಮೊಟ್ಟೆ ತಗೊಂಡ್ಬಂದ ಹೆಂಡತಿನ ಚೆನ್ನಾಗ್ ನೋಡ್ಕೊಂಬೇಕು ನೀನು, ಆತರ
ಸಿಟ್ಟಾಗಿ ಮಾಡ್ಕೊಂಡ್ಬಾರ್ದು. ನೀನ್ ಕ್ಲೀನ್ ಆಗಿ ನೋಡ್ಕೊಂಡ್ರೆ ಅವ್ರು ಸಿಟ್ಟು ಮಾಡ್ಕೊಳಲ್ಲ. ನಿನ್ ಕ್ಲೀನ್ ಆಗಿ ಕೆಲ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ನೀನು ನೀನು ಮನೆಗೆ ಇರೋದಷ್ಟೇ, ಇವನ್ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಅವ್ರಿಗೆ, ಅದಕ್ಕೆ ಹೆಣ್ಮಕ್ಳು ಬೇಜಾರಾಗಿದೆ. ಹಲೋ ಹಲೋ ಸ್ವಾಮಿ, ಏನೋ ಅಂದೆ, ಏನ ಕೇಳಿಸ್ಲಿಲ್ಲ. ಅಲ್ಲಿ ಎಲ್ಲ ಒಂಥರ ಹೇಳ್ತೀರ, ಇಲ್ಲಿ ಬಂದಾಗ ಒಳಗ್ ಬಂದಾಗ ಅವ್ರು ಕೇಳ್ತಂಗ ಹೇಳ್ತೀರ. ಏನ ಕೆಟ್ಟ ಮಾತು ಮಾತಾಡ್ದ? ಇಲ್ಲ ಸ್ವಾಮಿ, ಕೆಟ್ಟದೇನಿಲ್ಲ, ಅದ ಕಿವೇ ಕೊಡಲ್ವಲ್ಲ ಸೌಂಡ್ ಜಾಸ್ತಿ ಕೇಂತ ನಾನು ಅದಕ್ಕೆ. ಹಾ ಹೌದಾ, ಕೆಟ್ಟ ಮಾತೇನ್ ಮಾತಾಡಿಲ್ಲ? ಇಲ್ಲ ಸ್ವಾಮಿ, ಅದೇ ಹಿಂಗೆ ಈಗ ಹಂಗ ಆಡಿ ಆಚೆ ಕಡೆನೆ ಗಟ್ಟಿ ಆಗಂಗ್ ಕಾಣ್ತಾ ಇತ್ತು ಸ್ವಾಮಿ. ಈಗ ಈಗ ಹೌದಾ, ನಿನ್ ಹೆಂಡತಿ ಅವ್ರು ಅಲ್ಲಿ ಇದಾರ ತಾಯಿ? ಅಮ್ಮಂಗೆ ಹೇಳು, ಇವತ್ತು ಅಮಾವಾಸ್ಯೆ ಒಂದ್ ದಿವಸ ಅಲ್ಲೇ ಇದಾರ? ಏನ್ ಹೇಳಿ ಸ್ವಾಮಿ, ಲೋಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಹ್ಞೂ ಸ್ವಾಮಿ. ನೋಡವ್ವ ತಾಯಿ, ನಾನು ಎಲ್ಲ ಪೂಜೆ ಪುನಸ್ಕಾರ ನಮ್ಗೆ 12 ಗಂಟೆ ಮೇಲೆ ಮಾಡ್ತೀನಿ. ನಿನ್ನ ಗಂಡ ಮದುವೆಗಿಂತ ಮುಂಚೆ ರತ್ನಮ್ಮನ್ ಮಡಿಕೊಂಡಿದ್ದ, ಲಕ್ಷ್ಮಮ್ಮನ್ ಮಡಿಕೊಂಡಿದ್ದ, ಆಮೇಲೆ ಲಲಿತನ್ ಮಡಿಕೊಂಡಿದ್ದ, ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಗೆ. ಹಲೋ, ಅಮಾವಾಸ್ಯೆ ಪ್ರಯುಕ್ತ ಯಾರು ಕೂಗಾಡಬಾರ್ದು, ಎಲ್ಲ ಲೈನು ಅಲ್ಲಿ ನಿಂತ್ಕೊಂಬೇಕು, ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಂಬೇಕು, ಲೈನ್ ಆಗಿ ನಿಂತ್ಕೊಂಬೇಕು. ಏನ್ ಕೂಗಾಡ್ತಾ ಇದ್ದೀರಾ? ಹಾ ಹೇಳಿ, ಎಲ್ಲ ಲೈನ್ ಆಗಿ ನಿಂತ್ಕೊಳ್ಳಿ. ಹಲೋ ಹಲೋ, ಯಾರು? ನಾನು ಕಂದ. ಹಲೋ ಕಂದ. ಏನ್ ಸ್ವಾಮಿ? ಅಮಾವಾಸ್ಯೆ ಹತ್ರ ಪೂಜೆ ಮಾಡಿದೀನ? ಇಲ್ಲ, ನಾನ್ ಮಾಡಿದೀನಿ. ಇದನ್ನ ಕಳ್ಸಿದೀನಿ ಪ್ರಸಾದನ. ಏಯ್ ಕಿವಿ ಕೇಳ್ಸವನಲ್ಲೇ ಮಾತಾಡ್ಸೋದ್ ನನ್ ಮಗನೇ. ಪ್ರಸಾದನ ಕಳ್ಸಿದೀನಿ, ಕೊರಿಯರ್ ಅಲ್ಲಿ ಬತ್ತಾಯ್ತೆ. ಏಯ್ ಕೊರಿಯರ್ ಅಲ್ಲಿ ಪೋಸ್ಟ್ ಮ್ಯಾನ್ ತಾಂಬತ್ತಾರ ಕೊರಿಯರ್ ಅಲ್ಲಿ. ಈಸ್ಕೋ ಅದು ಅಕ್ಕಿ ಒಂದು ಇದೆಲ್ಲ ಕಳ್ಸಿದೀನಿ. ಅದು ಇದೆಲ್ಲ ಅದು ನಮ್ ವಸ್ಲಿಗೆ ಕಟ್ಟು ಮೇಲ್ಗಡೆ. ಮಕರ ರಾಶಿ ಅವರಿಗೆ ಶನಿ ಪ್ರವೇಶ ಅಂತ ಕೊಟ್ಟವ್ರೆ ಯಾರಿಗೆ? ಟಿವಿ ಲೈನ್ ಅಲ್ಲಿ ತೋರಿಸ್ತಾವ್ರ ಸ್ವಾಮಿ, ಮಕರ ಬೆಳಗ್ಗೆಯಿಂದಲೇ ದರ್ಶನ ತಾಲೂಕು ಇದು ಶನಿ ಪ್ರವೇಶ ಅಂತ. ಹಾ ಆಗ್ಲಿ, ನಿಂದು ಮಕರ ರಾಶಿನಾ? ಅಲ್ಲ, ನಮ್ಮ ರುಚಿಕಾ. ಮತ್ತ ಈಗ ನಿನ್ ಮಕರ ರಾಶಿ ಅವ್ರು ಕಟ್ಕೊಂಡು ನಿನ್ಗೆ ಏನ ಬೇಕಲ್ಲ ನಿನ್ಗೆ? ಹಲೋ ಹಲೋ, ನಿನಗ ಅದನ್ ಕಟ್ಕೊಂಡ್ ಏನಾಗ್ಬೇಕಲ್ಲ ಮಾತಾಡ್ಸೋದ್ ನನ್ ಮಗನೇ. ಹಲೋ ಹೇಳಿ ಸ್ವಾಮಿ. ಅಲ್ಲ ನಮ್ಮ ಕಂದ. ಓ, ನೀನು ಯಾಕೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇಲ್ಲ? ಯಾಕೆ ಹೇಳು? ನೀರು ಇಕ್ಕಂಡಿಲ್ಲ. ನೀರು ಇಕ್ಕೊಂಡು ಎಲ್ಲ ಮಾಡ್ಬೇಕು ಕ್ಲೀನ್ ಆಗಿ, ಇಲ್ಲ ಅಂದ್ರೆ ನಿನ್ನ ಬೊಡ್ಡು ನಾಶನ ಮಾಡ್ಬಿಡ್ತೀನಿ. ಲೋಪಾರ್ ನನ್ ಮಗನೇ, ನಿಂಗೆ ಪೂಜೆ ಪೂಜೆ ಮಾಡಿದೀನ ನೀನು? ಇಲ್ಲ, ತಿಂಡಿ ಮಾಡ್ತಾ ಇದ್ದೀನಿ. ಮತ್ತೆ ತಿಂಡಿ ಮಾಡ್ಬಿಟ್ಟು ಪೂಜೆ ಮಾಡು. ಊಟ ತಿಂಡಿ ಮಗ ತಕಾಯ್ ಉಡ್ಲಿ ನಾ ತುಣ್ಣಕ್ಕೆ ಒಂದ್ ತಾಯಿನ ಹಾಕ್ಯ ಬರಮ್ಮ ತಿಂತ ತಿಂಡಿ. ಕಂದ 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 ಹಲೋ ಕಂದ, ಯಾಕೋ ವಾಂಚ್ ಬರ್ತಾ ಇದೆ ಈಗ? ಅಮಾವಾಸ್ಯೆ ಯಾವ ದೇವಸ್ಥಾನ ಕೊಲ್ಟಿದ್ಯೋ? ಹರಿಹರ ಬ್ರಹ್ಮ ಹರಿಹರ ಹರಿಹರ. ಹಾ ಹಲೋ, ಹಾ ಹರಿಹರ ಹರಿಹರಕ್ಕೆ ಹೋಗ್ತಿದ್ಯ ಉಕ್ಕಡಗಾತ್ರಿಗೆ? ಅಲ್ಲ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ಬಾ, ಒಳ್ಳೇದಾಗ್ಲಿ. ತಿಂಡಿ ತಿನ್ಬಿಟ್ಟು
ಹಲೋ ಏನಪ್ಪ ಇದ್ಕಿದ್ದಂಗೆ ರಿಸೋರ್ಸ್ ಹೋಗ್ತಾವೆ ಜಾಸ್ತಿ. ಹೌದಾ? ಹ್ಮ್. ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೆ ರಿಸೋರ್ಸ್ ಬಂದಿರೋದೇ ಗೊತ್ತಿಲ್ಲ, ಇದು ಟ್ರೈರೆಲ್ಲ ನೆಂದು ಹೋಗ್ತಿ ಅದೋಗ್ಯ ಅಂತ. ಮತ್ತೀಗ ಅದ್ರಾಗೆ ಇದೆಯಾ? ಏನ್ ಮಾಡ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾ. ಇದು ತುಂಬಿಗೆ ಇದೇಂಗ್ ಮಾಡ ಸ್ವಾಮಿ ಪರಿಹಾರ? ಯಾದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಟ್ಟು ಹಿಡ್ದಂಗ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದ್ ಕಾಲ್ ಲೀಟರ್ ಅಷ್ಟು ರಕ್ತ ಹೋದ ತಲೆಗೆ. ಯಾಕಪ್ಪ? ಇಟ್ಟಿನ ದಪ್ಪೆಗೆ ಇದು ಅಲ್ಲ, ಇದು ಕಟ್ಟಿ ತಗಲಿತ್ತು ತಲೆಗೆ. ಏನ್ಕೆ? ಹಿಂಗ ಮನೆ ನಮ್ದು ಇಕ್ಕಟ್ಟಲ್ರ ಹಿಂಗ ಎದ್ದಾಗ ಹೋದೆ ವಸ್ತು ತಡೀತು. ಒಂದ್ ನಿಮಿಷ ತಡಿ ತಡಿ, ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ, ಏನಂತ ಹೇಳೋಣ? ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದೀವಿ ಅದರಿಂದ. ಅವಳಿಗೆ ಹೆಚ್ಚು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕಂತ ಜಸ್ಟ್ ಇರ್ಬೇಕು. ಅವಳಿಗೆ ಈಗಲೇ ಕೈ ಕಾಲೆಲ್ಲ ಬೀಳಿಸಲ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಕೈ ಕೊಡ್ತೀವಿ. ಹ್ಮ್ ಕೊಡು. ಅದೇ ಇಟ್ಟಿಂದ ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದೀನಿ. ಅವನ್ಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆ ತಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸಭಾ ಲಲಿತಮ್ಮನ್. ಹಲೋ. ಹಾ ಕೇಳ್ರಿ, ಎಲ್ಲಿದ್ದೀರಾ? ಅಯ್ಯೋ ಆಯ್ತು. ಹಲೋ ಎಲ್ಲಿದ್ದೀರಾ? ಮಂತವ ಇದ್ದೀನಿ. ಯಾರ ಮಂತವ? ನಮ್ಮಂತವ. ಯಾಕೆ? ಯಾರು ನಮ್ಮವರು ಮಗಾರ್ ಬಂದಿದ್ರು ಮಾತಾಡ್ತಾ ಇದ್ದೀನಿ. ನೀವ್ಯಾರು? ಯಾಕಲ್ಲ ತೂರು ಹೇಳ ನಿಮ್ಮ ಮುಂತು ಏನೇಳು? ಯಾರೇಳು? ನನ್ ಯಾಕೆ ಹೇಳ್ತಿದ್ದೀಯ? ಶಿವ ಅಂತ ಮಗ ತೊಗೊಂಡ್ ಬಂದ್ ನಿಂತಿದ್ದೀನಿ ಕಳ್ಳ ತೂಸು. ನಿಮ್ಮ ಈಗ ಬಂದ್ ನಿಂತ ಮಗ ತೊಗೊಂಡು ದೇವ್ರಿಗೆ ಕೈ ಮುಗ್ದು. ನನ್ ಯಾಕೆ ಇಷ್ಟೊಂದ್ ಅಯ್ಯ ಅನ್ಸಿದ್ಯ? ಅಯ್ಯ ನಿಮ್ ಮಗು ಮಾತಾಡದ್ ಬಿಟ್ಲ ಹೇಳು. ನಿಮ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ನುಂಗಿ ಸಾಕಾಗೈತ್ ನನ್ಗೆ. ನೀನ್ ಎಲ್ಲಿದೀಯ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ, ಇಲ್ಲಿ ಮನೆ ರೋಡ್ ನಿಂತಿದ್ದೀನಿ. ನಮ್ಮ ಮಗರ್ದು ಮಗಳು ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ದೀವಿ. ಅಯ್ಯೋ 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 ಏನ್ ಹೇಳ್ರಿ ಯಾರು? ನಮ್ಮ ಮನೆ ಮಗ ಮಾತ್ರೆ ತಗೊಂಡೋಯ್ತು ಮಾಮ. ಯಾರು? ಹೇಳ್ರಿ ಏನ್ ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀಂತ ಯಾರು ಹೇಳ್ರಿ ನಮ್ಗೆ? ಬೀಸಿ ಶುರು ಬೀಸಿ ರೈಸ್ ಮಾಡ್ಬೇಡಿ, ಇದಾಗ ರಾತ್ರಿ ಎಲ್ಲ ನಿಂತಿಲ್ಲ. ನಾನು ನೀನು ಅಂದ್ರೆ ಯಾರು ಅನ್ನೋದು ಗೊತ್ತ, ಎದ್ರಿ ಬಂದ್ರೆ ಅನ್ನೋದು ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ಹೋಗೋನ್. ನೀನ್ ನಮ್ಮ ಅವರಿಗೆ ಬೇರೆ ಹುಷಾರಿಲ್ಲ, ಯಾರು ಹೇಳಿ? ನಾನು 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 ಅಂದ್ರೆ ಯಾರಕ್ಕ? ಯಾರೋ ನೀನ್ ಖಾಲಿ ಕೊಡ್ತೀನಿ ಹೇಳಿ. ನಮ್ ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊರಟ ಇದ್ದು ಯಾರ್ದೇಳಿ? ಅಯ್ಯೋ ಯಾರ್ದೇಳಿ? ನಮ್ಗೆ ಗಾಬರಿ ಮಾಡ್ತೀರ? ಅಯ್ಯೋ ಅಯ್ಯೋ.
ಅಯ್ಯೋ ನಾಯಿ ನಾಯಿಗೂ ಕಿತ್ತಾಡ್ದಂಗ ಆಡ್ತಿದ್ದ. ಹಲೋ ಹೇಳಿ ಹೇಳಕ್ಕ. ಅಯ್ಯೋ ನರಸಿಂಹಣ್ಣ ಹೇಳ್ ನಾನೇ ಅಕ್ಕ ಹೇಳಕ್ಕ. ನರಸಿಂಹಣ್ಣ ಹೇಳಿ ಅಕ್ಕ, ನಮ್ಗೆ ಯಾಕೆ ದಿಗಿಲು ಬರಂಗ್ ಮಾಡ್ತೀರ? ನಾವು ಮಾವರಿ ಕಡೆ ಹುಷಾರಿಲ್ಲ ಅಮ್ಮ. ಮುಂದಕ್ ನನ್ಗೆ ಯಾರ ದಿಕ್ಕು? ಭಗವಂತ ಹೇಳ್ರಿ ಬಾಯ್ಬಿಟ್ಟು ಯಾರು ಅಂತ. ನನ್ಗೆ ಯಾರ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೇ, ನಮ್ಮನ್ನ ಯಾಕೆ ಈ ತರ ಮಾಡ್ಬೇಕು? ಯಾರು ಹೇಳವ ನಿನ್ ಕೈಲಿ ಖಾಲಿ ಬಿಡ್ತೀನಿ? ಯಾರು ಹೇಳಿ ನನ್ನ ಯಾಕೆ ಈ ತರ ಮಾಡ್ಬೇಡ್ರೆ? ನನ್ಗೆ ಯಾಕೆ ನರಸಿಂಹಣ್ಣ? ನರಸಿಂಹಣ್ಣ ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಇಲ್ಲ, ಭಗವಂತ ಇಲ್ಲ, ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಭಗವಂತ ಇಲ್ಲ, ಭಗವಂತ ಇಲ್ಲ. ಹುಟ್ಟೈತಿ ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ, ಇಲ್ಲ ಹುಟ್ಟಾರಲ್ಲ ಸೂರ್ಯ, ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ. ಯಾರನ್ನ ಉಟ್ಕೊಂಡ್ಲಿ? ಮುಂದಕ್ ನನ್ಗೆ ಯಾರ ದಿಕ್ಕು? ಭಗವಂತ ದೇವ್ರೆಲ್ಲಾರು ಹುಟ್ಟಿದ್ದ ಶಿವ ಉಲ್ಮೇಸ್ತಾನ. ಇಲ್ಲ, ಅವನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ, ಟ್ರ್ಯಾಕ್ಟರ್ಗೆ ಬಂತು ಅದಕ್ಕೆ ಸಿಕ್ಬಿಡ್ತೀನಿ. ನಾನು ಏನ್ ಹೇಳಿದ್ರಿ ನೀನು? ನಾನಿಲ್ಲ, ನನ್ಗೆ ಯಾರು ಅಣ್ಣ? ನರಸಿಂಹಣ್ಣ ನಾನೇ ಕಣ ಹೇಳಕ್ಕ, ಅಚ್ಚುಕಟ್ಟಾಗಿ ಹೇಳಕ್ಕ. ನನ್ಗೆ ಜಾಸ್ತಿ ಇದಾಗ್ಬೇಡ, ಬಿ ಪಿ ರೈಸ್ ಆಗುತ್ತೆ, ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ, ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು, ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಒಬ್ಬಟ್ ತಿಂದ್ರು. ನೀನು ನೀನು ಎಲ್ಲ ಮಾತಾಡ್ದೆ, ನೀನು ಫೋನ್ ಆಗ ಮಾತಾಡ್ದೆ, ಆಗೋಯ್ತು. ಅಯ್ಯೋ ಇವಾಗ ತಾಯಿ ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದೇ ಒಂದ್ ಯಾರು ಅಂತ ಹೇಳ್ಬಿಟ್ರೆ ಅದೇ ನನಗಿನ್ನ. ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ, ಸಿಗುವಂತ ಮಾಡಿದೆ ನೀನು. ಅವ್ರು ಇನ್ನ ಮನಿ ಕಂಡವ್ರೆ ಇನ್ನ ಎದೊಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಅಂತ ಟೈಮ್ ಆಯ್ತು. ಗಣೇಶನ ಹಬ್ಬ ಅಂತ ಯಾರೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೊಳ್ತಾನೆ ಇಲ್ಲ ನೋಡು, ಅದಕ್ಕೆ ನಂಗೆ ಗೊಳೆ ಬರ್ತೈತೆ. ಅಯ್ಯೋ ಅಯ್ಯೋ ನೀನ್ ತಾಯಿ ನಿಮ್ ಯಜಮಾನ್ರ ಇಬ್ರು ಸಾಕಿ ಇಂಥದಾಗ ಗೋಳ ಆಡ್ದೆ ಇಷ್ಟ ನೋಡ್ರಿ. ನೀನ್ ಯಾರು ಹೇಳವ ತಾಯಿ ಬೆಂಕಿ ಇಟ್ಬಿಡ್ತೀನಿ? ನಮ್ಗೆ ಯಾಕೆ ಟೆನ್ಶನ್ ತತ್ತೆ? ನೀನ್ ತಾಯಿನ ಹಾಕ್ಯಾಯ? ನಾನ್ ಕೆಂಪಮ್ಮ. ಕೆಂಪಮ್ಮ ನಿಮ್ ಮಗು ಫುಲ್ ಕೇಸ್ಕೊಂಬಿಡು, ನನಗ್ ಯಾಕೆ ಮಾಡ್ದಮ್ಮ? ನಮ್ ತಾಯಿನ ಹಾಕ್ಯಾಯ? ನಾ ತಿಳ್ಕೊಂಡೆ ನಮ್ ಮನೆಯವರು ಮನಿ ಕಂಡವ್ರೆ ಇಬ್ರು ಮನಿ ಕಂದ್ರೆ ಹೋಗಿ ಇನ್ನೊಂದ್ಸಲ ನಿಮ್ ಮಗು ತಿಳಿಸ್ಕೊಂಡು ನೀನ್ ತಾಯಿನ ಹಾಕ್ಯಾಯ? ನನ್ಗೆ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ ನಿಮ್ಮ ಸುಳ್ಳಾಕಿ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ, ಕೆರ ಹರ್ದಂಗ ಇದ್ಬಿಡ್ತೀನಿ ಸುಳ್ಳೆ ಮುಂದೆ. ನಿಮ್ಮ ಅವ್ನ ಯಾವ್ಯಾವಂತ ಬೆಳಬೆಳಿಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ? ಇನ್ನೊಂದಿನ ಫೋನ್ ಮಾಡಿ ನೋಡು, ನನ್ನ ನಂಬರ್ 161 ಲಾಸ್ಟ್ ನಂಬರ್. ಮಧ್ಯಾಹ್ನ ಮಾಡಿದ್ರಲ್ಲ ಅವಾಗ ಮೊಬೈಲ್ ಎಲ್ಲ ಹೊಡೆದು ಐತೆ ಅಣ್ಣ. ನಾನ್ ಮಾಡಿಲ್ಲ ಅಣ್ಣ ಬೆಳಗ್ಗೆ ಅಂದ್ರೆ ಯಾವಾಗ್ಲು ನಮ್ಗೆ ಹಂಗ ಹೇಳ್ಬಾರ್ದವ್ ಬಸ್ ಬರ್ಬೇಕಾದ್ರೆ ಮಾಡಿದ್ದು ಫೋನ್ ಆಗಿ. ಖಂಡಿತ ನಾನ್ ಮಾಡಿಲ್ಲ ಅಣ್ಣ. ನಂಗೆ ನೋಡು, ನನಗೆ ಸುಮ್ನೆ ನನಗೆ ಟೆನ್ಷನ್ ಕೊಡ್ಬೇಡ, ನನ್ ಫೋನ್ ಮಾಡೇ ಇಲ್ಲ. ಬೆಳಗ್ಗೆ ಗಾಡಿ ಬರೋ ಮಾಡ್ದೆ ಕಣಕ್ಕ, ಮಾಡಿ ಎಲ್ಲ ಡ್ರಕ್ ಅಂತ ಗಾಡಿ ನಿಂತ ಹೋದ್ತು, ಮೊಬೈಲ್ ಹೋಗಿ ಲಾರಿ ಹಿಡಿಗ್ ಬಿತ್ತು. ನಮ್ಗೆ ನಾನ್ ಹೇಳದ್ ಕೇಳಿಸ್ಕೊಳ್ಳ, ನಾನ್ ಮಾಡಿಲ್ಲ. ಆ ಚಿನ್ನಾಲಿ ಅವಳಲ್ಲ ಲಲ್ಲಿ, ಚಿನ್ನಾಲಿನು ಅಲ್ಲ ಏನು ಅಲ್ಲ, ನೀವೇ ಕಣಕ್ಕ ಲಲಿತ ಮಾಡಿರ್ಬೇಕಣ. ನಾನ್ ಮಾಡಿಲ್ಲ. ಯಾರೋ ಬಿಡಿ, ದೇವ್ರು ನೋಡ್ಕೊಳ್ಳಿ, ದೇವ್ರ ನೋಡ್ಕೊಂಡ್ಲಿ ಬಿಡು. ಅವ್ಳ ಮನೆ ಹಾಳು ಮಾಡ್ಲಿ, ಅವ್ಳ ಬಾಯಿಂಗ್ ಮಣ್ಣಾಕ. ನನ್ ಗಂಡನ್ ನನ್ ಲವರ್ಗೆ ಏನ್ ಇಷ್ಟೊಂದು ಹಿಂಸೆ ಕೊಡ್ತಾಳ ಅವಳು? ನಿನ್ಗೇನ್ ಅಷ್ಟೊಂದು ಹಿಂಸೆ ಕೊಡ್ತಾಳ ಚಿನ್ನು ಅವಳು? ಯಾಕ ಚಿನ್ನು ಹಂಗ ಮಾಡ್ತಾರಲ್ಲ ಚಿನ್ನು, ನೀವು ಯಾಕೆ ಚಿನ್ನು ನಮ್ಮನ್ನ ಇದು ಅಂತ ಭಯನ ಅನ್ನಂಗ ಆಗುತ್ತೆ ಕಣಕ್ಕ ಅಷ್ಟೇ. ಅಲ್ಲ ಅವ್ಳು ಅವ್ಳಿಗೆ ಏನ್ ಬಂದೈತೆ ನಿನ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾಳೆ? ನಾನು ನೋಡು, ಅವಳಿದ್ರೆ ಅವಳು ಇರ್ಬೇಕಿಲ್ಲ ನಾನ್ ಇರ್ಬೇಕು. ನಾನ್ ಕೈ ಹಾಕದ್ಮೇಲೆ ನೀನ್ ನನ್ನ ಬೇಕು. ಅವಳಿಗ್ ನಾನು ಅವಳ ಪರ ಆಗಕ್ ನಾನ್ ಬಿಡಲ್ಲ ನೀನು. ನೀನು ಅವಳನ್ನ ಲವ್ ಮಾಡಬಾರ್ದು. ಮಾಡಬಾರ್ದು.
ಗಾಯವಾಗಿಯೋ ಅಂದ್ರೆ ನಾನು ಇನ್ನೊಂದ್ ತುಂಬಾ ಲವ್ ಮಾಡ್ತಿದ್ದೀನಿ ಅಂದ್ರೆ ನಾನು ತುಂಬಾ ಲವ್ ಮಾಡ್ತಿದ್ದೀನಿ, ನೀ ನನ್ ಮಾಡತ್ತೀಯ ಇಲ್ಲ ಚಿನ್ನಲ್ಲಿ ಮಾಡ್ತೀಯ, ನೀ ನನ್ ಲವ್ ಮಾಡ್ತೀಯ ಚಿನ್ನಲ್ಲಿ ಲಲ್ಲಿನ ಲವ್ ಮಾಡ್ತೀಯ ಹೇಳ್ಬೇಕು ಇವತ್ ನನಗೆ. ಇಲ್ಲ ಆ ಲಲ್ಲಿನ ಲವ್ ಮಾಡ್ತೀಯ ನೀನ್ ನನ್ ಲವ್ ಮಾಡ್ತೀಯ ಹೇಳು. ಐ ಲವ್ ಯು. ನನಗೆ ಕಟ್ ಮಾಡ್ರೆ ನರಸಿಂಹ ಸ್ವಾಮಿ ಮೇಲೆ ಆಣೆ, ಕಟ್ ಮಾಡ್ಬೇಡ ನರಸಿಂಹ ಸ್ವಾಮಿ ಮೇಲೆ ಆಣೆ. ಅಯ್ಯೋ ನಿಮ್ಮ ಮನೆ ನರಸಿಂಹ ಸ್ವಾಮಿ ಮೇಲೆ ಆಣೆ ಗೊತ್ತಾಯ್ತಾ? ಸ್ವಲ್ಪ ಬೀಳ್ತಾವಕ್ಕ ಅದೇ ಸ್ವಲ್ಪ ಸ್ವಲ್ಪ ಪದೇಗಳು ಸ್ವಲ್ಪ ಸ್ವಲ್ಪ ಬೀಳ್ತಾವ ಅದಕ್ಕೋಸ್ಕರ ಒಂದೇ ಒಂದ್ ಬಾಡಿ ಐತೆ ಅಂತ. ನಾನು ನಮ್ ಮನೆಗ್ ಬಾ, ನಿನ್ಗೊಂದ್ ಡಜನ್ ಬೇಕಾದ ಬಾಡಿ ನಾನು ಕೊಡಿಸ್ತೀನಿ. ಹಲೋ ಪ್ರಸಾದ ಊಟ ಮಾಡ್ತೀನಿ. ತಡಿ ತಡಿ, ಫೋನ್ ಕಟ್ ಮಾಡಿದ್ರೆ ಆ ಕದ್ರಿ ನರಸಿಂಹಸ್ವಾಮಿ ನೋಡ್ಕಂತ ನಿನ್ನ. ಏನ್ ಮಾಡೋಣ ಇಲ್ಲಿ ಅದೇ ಬೀಳ್ತಾವೆ ಅಲ್ಲಿ ಮಾತಾಡಂಗಿಲ್ಲ. ನೀನ್ ಹೇಳು, ನೀನು ನನ್ನ ಇಷ್ಟ ಪಡ್ತೀಯ ಅವಳನ್ನ ಇಷ್ಟ ಪಡ್ತೀರ ಲಲಿತ್? ಹಲೋ ಏ ಅಪ್ಪೋ ನಮ್ಮ ನನ್ನ ಇದು ಅಮ್ಮನವ್ರ ಆಸ್ತಿ ಸರಿ ತಗೊಂಡು ಹಾಕಂಗ್ ಮಾಡ್ತಾರೆ ಎಲ್ಲಾ ಕಡೆಗೂ, ಎಲ್ಲಾ ಬೈತಾರೆ ಎಲ್ಲಾ ಬೈ. ನೀನ್ ಹೇಳು ಹೇಳ್ ಚಿನ್ನು. ಇದೇನ್ ಬೆಳಗ್ಗೆ ನೋಡ್ರೆ ಇದ್ರಾಗ ಅಕ್ಕೋ ನಮ್ಗೆ ಕರ್ಮ ಅದ್ಯಾದ ನನ್ನ ಮಗ ಮಾಡಿ ಯಾರೋ ಅಜ್ಜಿ ತಿಕಾಜಿ ಕೊಡ್ತೀವಿ ಅಂತ ಹೇಳಿ ಆದ್ರೂ ಎಲ್ಲ ಹಾಕುವ ಇದು ಏನು ಬಸ್ ಸ್ಟ್ಯಾಂಡ್ ಲಾಜ್ ಮಾಡ್ಕೊಂಡಿದ್ರು ಅಂತ ಫೀಲ್ಡ್ ಆಫೀಸರ್ ಆಚೆ ಕಳಿಸಿರ್ತಾನಕ್ಕೋ. ಅಯ್ಯೋ ಯಾವ ಆಫೀಸರು? ಫೀಲ್ಡ್ ಆಫೀಸರ್ ಬ್ಯಾಂಕ್ ನಾಗ ಆಚೆ ಕಳಿಸಿರೋಕ್ ಇದೇನು ಲಾಜ್ ಮಾಡ್ಕೊಂಡಿದ್ರು ಏನ್ ಮಾತಾಡ್ತೀರ ಹೋಗ್ರಿ ಆಚೆ ಕಡೆ ಅಂತ. ನಮ್ದೇನ್ ಹೇಳನ್ ಕಷ್ಟ ನಿನ್ಗೆ? ಏನ್ ಕಷ್ಟ ಅಂದ್ರೆ ನೀನ್ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಲ್ಲಿ ಒಂದು ಯಾರೋ ಲೋ ಫಾರ್ನರ್ ಮಕ್ಳು ಅದ್ಯಾವ್ದೋ ನಮ್ಮ ಹೂವಾರ ಹೋಗಿದ್ದಂಗ ಐತಿ ತಿಕ್ಕ ಸಿಕ್ತಿದ್ಯ ಅಂತಂದ್ರೆ ನಿಮ್ ಮಮ್ಮಿ ಕಂಗ್ ಅಂದೆ ಈಚಿ ಕಳಿಸಿರು ಫೀಲ್ಡ್ ಆಫೀಸರ್ ಇದನ್ ಲಾಡ್ಜ್ ಮಾಡ್ಕೊಂಡಿದಿರ ಬ್ಯಾಂಕ್ ಲಾಡ್ಜ್ ಅಂತ ಹೋಗ್ತಾರ ಕಣಕ್ಕ. ನೀನು ಆ ಅಜ್ಜಿ ತಿಕ್ಕ ಜಿಗ್ತಾಕ್ ಹೋಗಿದೆ ನನ್ ಪೂರ ಇಲ್ಲ ತಡೆ ನನ್ನಲ್ಲ ಹೋಗ ನಂತಿಕ ದಪ್ಪ ದಪ್ಪ ಇದ್ವಲ್ಲ ನಂತಿಕ ಜಿಗ್ಸ್ಬೇಕಾಯ್ತು. ಎಲ್ಲ ಮಾತಾಡ್ಬೇಕ ಇಲ್ಲಿ ಪರ್ಕೆ ಪರ್ಕೆ ಕುಂತವ್ರೆ ಇದು ಪ್ಲಾಸ್ಟಿಕ್ ಗಡ್ಡಿ ಹಾಕಿರೋ ಪರ್ಕೆ. ಅಲ್ಲ ನಾನು ನಿನ್ನಗೆ ದಪ್ಪಗೆ ದಪ್ಪ ದಪ್ಪ ತಿಕ್ಕ ಎಲ್ಲ ಬೆಳೆಸ್ಕೊಂಡಿದ್ದೀನಿ ನನ್ ತಿಕ್ಕ ಜಿಗ್ತೀವಂತೆ ಬಾ ಅವಧಿಗೆ ಹಾಕ್ತಿದ್ದೀನಿ. ಅಲ್ಲಕ್ಕ ಒಂದ್ ಸ್ವಲ್ಪ ಆಚೆ ಕಡೆ ಚಳಿಯಾಕ ಮನೆಕ ಅಂದ್ರೆ ಆಚೆ ಕಡೆ ಎಲ್ಲ ಕೊರಬಿದ್ದ ಹಂಗೆ ನೀರ್ ಕಡಂಗ್ ಆಗುತ್ತೆ. ಇಲ್ ನೋಡು ಅಂದ್ರೆ ನನ್ ತಿಕ್ಕ ಎಷ್ಟಪ್ಪ ಐತೆ ಅಂತ ನೋಡು ಒಂದ್ಸರಿ ಬಡ ತೋರಿಸ್ತೀನಿ ನೋಡು ಎಷ್ಟ್ ಚೆನ್ನಾಗಿ ತಿಕ್ಕ ನಾನು ಬೆಳೆಸ್ಕೊಂಡಿದ್ದೀನಿ ಬಾ ಜಿಟ್ಟು ಎಷ್ಟೋ ತಕ ಜಿಗ್ಟ ಬಾ ಜಿಂಗ್ಟು ಬಾ. ಏ ಮಡವಾಡ್ದು ಹೆಣ್ಣು ನೋಡ್ದಲ್ಲ ಏ ಮಡವಾಡ್ರದ ಹೆಣ್ಣು ಹೇಳಿದ್ನಲ್ಲ ನೋಡ್ದಲ್ಲ ಯಾರು ಏ ನಾನ್ ಕಣೋ ಕೃಷ್ಣಪ್ಪ ನರಗ್ನಳ್ಳಿ ನೋಡ್ರೆ ಎಲ್ಲಿ ಬರ್ಲ ಇಲ್ಲ ನೀವು ಅಲ್ಲ ಡ್ರಿಂಕ್ಸ್ ಮಾಡಲ್ಲ ಅಂತೀರಾ ನೀವು ಇದೇನ್ ಯಾವಾಗ ಬೇಕಾವಾಗ ನೋಡಕ್ಕೆ ಇದು ಇವತ್ ಬಂದೈತ್ ಮಾರ್ಕೆಟ್ಗೆ ಅವರೇಕಾಯಿ ಇದೆ ನಾಳೆಗ್ ಬಂದಿಲ್ಲ ಅಂತ ಹೇಳಕ್ಕೆ ಅದು ತರಕಾರಿ ಮಾರ್ಕೆಟ್ ಅಂತ ಹೇಳತ್ತ ಅವತ್ ಬರ್ತೀವಿ ಅಂತ ಹೇಳಿ ಅಷ್ಟಾಚನಾಗ ಹೋಗಿ ನಾನು ಎಲ್ಲ ಕೇಳ್ಕೊಂಡ್ ಬಂದಿದ್ದೀನಿ ಬರೇಳ್ರಿ ಅಂತ ಅಂದವ್ರೆ ನೀವು ಭಾನುವಾರ ಬರ್ತೀವಿ ಅಂದ್ರ ಬಂದ್ರ ಫೋನ್ ಮಾಡಲ್ಲ ಒಂದು ನರಸಿಂಹ ಫೋನ್ ಮಾಡಕ್ ಹೋದ್ರೆ ಯಾರಿಗೋ ಮಾಡಕ್ ಹೋದ್ರೆ ಯಾರ್ಯಾರಿಗೋ ಹೋಗ್ಬೇಕು ಅದಕ್ಕೆ ನಾನು ಮಾಡೋದೇ ಇಲ್ಲ ಯಾರಿಗೋ ಫೋನ್ ಮಾಡಿದ್ರೆ ಬರ್ತೀನಪ್ಪ ಈಗ ಭಾನುವಾರ ಬಂದ್ಬಿಡ್ಲ ಭಾನುವಾರ ಬರ್ರಿ ಭಾನುವಾರ ಬರ್ತೀನಿ ಇಲ್ಲಿ ಎಣ್ಣೆ ತಣಕ್ ಬರ್ತ ನಮ್ಮ ಮಗಳಿಗೆ ಹಿಂಗ್ ಭಾನುವಾರ ಬರ್ತಾರೆ ಅಂತ ಅಂತ ಹೇಳ್ತೀನಿ ಭಾನುವಾರ ಶನಿವಾರ ದಿನ ಇಷ್ಟೊತ್ತಾಗ ಒಂದ್ಸಲ ಫೋನ್ ಮಾಡಿ ಶನಿವಾರ ಇಷ್ಟೊತ್ತಾಗ ಫೋನ್ ಮಾಡ್ತೀನಿ ಭಾನುವಾರ ಬೆಳಗ್ಗೆ ಒಂದ್ ಆರ್ ಗಂಟೆಗೆಲ್ಲ ಬಂದ್ಬಿಡ್ಲ ಆರ್ ಗಂಟೆಗೆ ಆಗ್ಬೋದು ಇಲ್ಲೆಲ್ಲ ಸೋಳಿ ಇನ್ನ ಬೆಂಕಿ ಕಾಸಿ ಕುಂತಿರ್ತಾರೆ ಎಷ್ಟ್ ಗಂಟೆಗೆ ಬರ್ಲಪ್ಪ ಮತ್ತೀಗ ಒಂಬತ್ತುವರೆ ಹತ್ತು ಗಂಟೆ ಹಂಗ್ ಬರ್ರಿ ನೀನ್ ಇರ್ತೇತಾನೆ ಎಲ್ಲ ನಾಟಕ ಇಟ್ಕ ಪಾಟ್ಕ ಅಂತ ಎದ್ದೋದ್ಯಾ ನಾಟಕ ರಾಮಾಯಣ ನಾಟಕ ಇಟ್ರೆ
ನಮ್ ರವಿ ಹನ್ನೆರಡು ಗಂಟೆ ಹಂಗ ಹೋಗ ಹನ್ನೆರಡು ಗಂಟೆ ನಿಮ್ ಜೊತೆ ಬರ್ತೀನಿ ನಾನು. ನಮ್ ರವಿ ಹಂಗ ಅಂತಿದ್ದ ಅವ್ರ ಆರ್ಮನಿ ಮೇಶ್ ಅಂತ ಆಂಜನೇಯ. ಹ್ಞೂ ಸ್ವಾಮಿ. ಹಾ ಆಯ್ತು. ಹ್ಞೂ ಹೋಗಣ. ಒಂದು ಒಂಬತ್ತೂರ ಹತ್ತು ಗಂಟೆಗೆಲ್ಲ ಬಂದ್ಬಿಡ್ಲಾ? ಒಂಬತ್ತು ಒಂಬತ್ತು ಗಂಟೆ ಹಂಗೆ ಬನ್ನಿ. ಮೀನು ಹಿಡಿದ್ರೆ ಕೊಡ್ಲ? ಮೀನು ಹಿಡಿತಾ ಇದ್ರೆ ಮೀನು ಖಂಡಿತ ಎಲ್ಲಾನ ಇದು ಇದಕ್ಕೆ ಎಲ್ಲಾನ ಊರ್ ಊರ್ ಕಡೆಗೆ ಹೋಗ್ಬಿಟ್ರೆ ಇನ್ನ ಬಂದಿಲ್ಲ. ಹೌದಾ? ಓ ಏನ್ ಊಟ ಆಯ್ತೇನಪ್ಪ? ಇಲ್ಲ ಸ್ವಾಮಿ. ಇನ್ನ ಏನ್ ಮನೆ ಕಡೆ ಗಲಾಟೆ ಎಲ್ಲ ಕಮ್ಮಿ ಆಯ್ತೋ ಏನೋ? ಏನ್ ಗಲಾಟೆ ಹೇಳಿ? ನಿನ್ನ ಹೆಂಡತಿ ಅದೇನೋ ಹೊಡೆದ್ರು ಪಡೆದ್ರು ಕಣ ಸ್ವಾಮಿ, ಹಂಗೆ ಹಿಂಗೆ ಅಂದಲ್ಲಪ್ಪ. ಈಗ ಪರವಾಗಿಲ್ವಾ ಅಂದೆ. ಪರವಾಗಿಲ್ಲ, ಈಗ ಇದು ಎಲ್ಲ ವಾಸನೆ ಆಯ್ತು. ಸ್ವಾಮೀಜಿ ಪೂಜೆ ಮಾಡಿದ್ಮೇಲೆ ಎಲ್ಲ ವಾಸಿ ಆಗೈತೆ ಹಂಗಾರೆ. ಅವನಂತ ಸ್ವಾಮೀಜಿ ಹೇಳ್ರಿ ಸ್ವಾಮಿ, ನೀನು ಸರಿಲ್ಲ ಅವರು. ಯಾಕಪ್ಪ? ಏನೇನೋ ಹೇಳ್ತಾರ ಅವ್ರೆಲ್ಲಾನ. ಇದು ಈಗ ಇವಾಗ ಏನ್ ಊಟ ಮಾಡ್ತಾ ಇರೋದ್ ನೀವು? ಏ ಸಪ್ಪೆ ಹೆಸರು ಮಾಡಾರ ಕಣ, ಇನ್ನೂ ಉಂಡಿಲ್ಲ. ಈಗ ಊಟ ಮಾಡಿದ್ದ ಬೆಳಿಗ್ಗೆ ಏನ ಅದೇ ಊಟ ಮಾಡ್ತೀರ ನೀವು? ಇಲ್ಲ ಇಲ್ಲ, ಈಗೇನು ಊಟ ಮಾಡಿದ್ದು? ಇವಾಗ ಸಪ್ಪೆ ಹೆಸರು ಮಿಕ್ಕಿರೋದನ್ನೇ ಬೆಳಿಗ್ಗೆ ಊಟ ಮಾಡಿದ್ರೆ ಏನಂತಾರೆ ಹೇಳೋದನ್ನ? ತಂಗ್ಲು ಅಂತಾರೆ. ಓ ಹಂಗೆ ಸ್ವಾಮಿ ಹೇಳೋದು ಏನಂತೆ? ಯಾವ್ಯಾವಾಗಳದು ಎಂದೆಂದು ಇರೋದೆಲ್ಲಾನ ಹೇಳ್ಕೊಂತಾರ ಅವ್ರು. ಅದು ನಮ್ಮ ಮನೆಯವ್ರಿಗೆ ಫೋನ್ ಜೋರಾಗಿ ಫೋನ್ ಮಾಡಿಕೊಟ್ಟಾಗ ಅದೇನಾ ಅವ್ರದೆಲ್ಲ ಬಿಟ್ಬಿಟ್ಟವ್ರೆ. ಇದನ್ನ ಇದೇನಾ ಇದೆಲ್ಲ ಬಿಟ್ಬಿಟ್ಟವ್ರೆ. ಓ ಅದನ್ನ ಅದೆಲ್ಲ ಬಿಟ್ಬಿಟ್ಟವ್ರೆ. ಈಗ ಎಲ್ಲ ಒಳ್ಳೇದಾಗೈತೆ ಅಂತ ಅವ್ರೆಲ್ಲ ಮರೆತು ನರೇ ಕೂದ್ಲು ಬಂದು ಅಜ್ಜಾಗಿರಲ್ಲ ಅಜ್ಜಾಗಿರೋಲ್ಲ ಅವ್ರಿಗೆ ಹುಡುಗನಾಗಿರೋದೆ ಎಲ್ಲ ಗತಿ ಹೇಳ್ಕೊಂತಾರೆ. ಈ ಕೂದ್ಲು ಎಲ್ಲ ಕೊಟ್ಟಿದ್ದಲ್ಲ ಏನಾಯ್ತು? ಕೂದ್ಲು ಎಲ್ಲ ಕೊಟ್ಟಿದ್ದ ಅವ್ರೆಲ್ಲ ಅದನ್ನೆಲ್ಲ ಇದು ಹೋಮ ಮಾಡಿ ಆ ಬೆಂಚ್ ಒಳಗೆ ಸತ್ತೋದ್ ನಿಂತ ಅವನೇ. ಯಾಕಲ್ಲ ಹೇಳ್ರಿ ಸ್ವಾಮಿ ಕೃಷ್ಣೇಗೌಡ್ರಿ, ಅವನೇನ ಅಯ್ಯ ಏನೇ ಆದ್ರು ನನಗೆ ಯಾಕೋ ಸರಿ ಬರ್ಲಿಲ್ಲ. ಸರಿ ಬರ್ಲಿಲ್ವಾ? ಇನ್ನೇನ್ ಸ್ವಾಮಿ ಸಮಾಚಾರ ಎಲ್ಲ ಹೇಳ್ಬೇಕು. ಇನ್ನೇನ್ ಸಮಾಚಾರ? ಊಟ ಆಯ್ತಾ? ಊಟ ಇಲ್ಲ, ಈಗ ಬಂದೆ. ಎಲ್ಲ ಹೋಯ್ದೆ ಬೇಯಿಮರ ನೋಡೋಣ ಅಂತಾರ. ನಿಮ್ಮ ಮೌತ್ಗು ದೆಂಗೆ, ನಿಮ್ಮ ಮೌ ದೆಂಗ್ರೆ, ನಿಮ್ಮ ಮೌ ದೆಂಗ್ರೆ, ದೆಂಗ್ ದೆಂಗ್ರೆ ನರಸಿಂಹಣ್ಣ. ಏನ್ ಮಾಡ್ತಿದ್ದೀಯಣ್ಣ? ಟಿವಿ ನೋಡ್ತಾ ಇದ್ದೀನಿ. ಯಾಕಣ್ಣ ಅವಾಗಲೇ ಕಟ್ ಮಾಡ್ದೆ? ಯಾಕೆ ನಿಮ್ ಹೆಂಗಸ್ರು ಬೈತಾ ಇದ್ರು? ಅವಾಗಲೇ ಅಕ್ಕ ಅವ್ರು ಬೈತಾ ಇದ್ರು ನಿಮ್ ಮನೆಗೆ ಯಾಕಣ? ಬಟ್ಟೆ 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 ಇಕ್ಕಂಡ್ರಲ್ಲ ಅಂದ್ರೆ ಚಡ್ಡಿ ಕಂಡಿರ್ಲಿಲ್ಲ ಒಂದ್ ತೊಳಿಕೆ. ಚಡ್ಡಿ ಕಂಡಿರ್ಲಿಲ್ವಂತೆ? ಓ ಹಂಗೆ ಹಂಗೆ ಕೂತ್ಕೊಂಡಿದ್ದಾರಣ. ಓ ಯಾರ್ಯಾರಿಗೆ ಕೊಟ್ಟೆ ದರ್ಶನ? ಮರ್ತೆ ಅದ ಯಾರೋ ಗೋಳಾಡ್ಕೆ ಕುಂತಿದ್ರು, ಗೋಳಾಡ್ತಿದ್ರು ಇವ್ರು ಜಿ ಕನ್ನಡದಾಗೆ. ಹ್ಮ್ ಬಂದ ಹಂಗೆ ಬಂದ ಹಂಗೆ ಕೂತ್ಕೊಂಡಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ ನಾನು. ಚಡ್ಡಿ ಯಾಕೆ ಬಿಚ್ಚಕ್ ಹೋಗಿದ್ದೆ ನೀನು? ಅಲ್ಲಿ ಬಾತ್ರೂಮ್ ಹೋಯ್ತಲ್ಲ ಚಡ್ಡಿ ಅಲ್ಲ ಇದು ಒಡೆದ್ನಲ್ಲ ಒಡೆದ್ನಲ್ಲ ಹಂಗೆ ಆತು. ತಿರ್ಗಾ ಸ್ನಾನ ಮಾಡ್ಕೊಂಡು ಹಂಗೆ ಇದನ್ನ ತವ ಸುತ್ಕೊಂಡ್ ಬಂದು ಸುಮ್ಮನೆ ಕುಕೊಂಡಿದ್ದೀನಿ ಇಲ್ಲಿ. ಅವ್ರ ಯಾರೋ ಗೋಳಾಡ್ತಿದ್ರು ಟಿವಿಗೆ ನೋಡ್ಕೊಂಡು. ಯಾರ್ಯಾರಿಗ್ ದರ್ಶನ ಕೊಟ್ಟೆ? ಯಾರ್ಯಾರು ನೋಡ್ರಿ ಲಾಸ್ಟಿಗೆ ಗೊತ್ತಾಗಿರೋದು. ಯಾರು ಹೇಳಿದ ಆಮೇಲೆ? ನಮ್ಮಜ್ಜಿ ಹಂಗ ನಿಮ್ ಮನೆಯವ್ರ? ಯಾರ ನೋಡ್ಕೊಂಡು ಹೋದ್ರು? ಯಾರು ಅಂಗಡಿಗೆ ಬಂದಿದ್ರು ವ್ಯಾಪಾರಕ್ಕೆ? ಹೆಂಗಪ್ಪ ಮತ್ತೆ ಅವ್ರೆಲ್ಲ ನೋಡ್ಕೊಂಡು ಹೋಗೋರೇನು? ನನಗೆ ಗೊತ್ತಾಗಿಲ್ಲ. ಆಮೇಲೆ ನಿಮ್ ಮನೆಯವ್ರು ಬೈದ್ರಾ? ಏನ್ ಆಮೇಲೆ ನಿಂಗೆ ಗೊತ್ತಾಗ್ಲಿಲ್ವಾ? ಇಲ್ಲ. ಆಮೇಲೆ ಏನು ಅಂತ ಅಂದ? ಈಗ ನಮ್ಮ ಮನೆಯವ್ರು ಬೇರೆ ಫೋನ್ ಮಾಡಿದ್ರು. ಯಾರು? ಇದನ್ನು ಅದೇನ ಗುಡ್ಸಾಪ್ ನೋಡೋದು ಇದು ಇದೆಂತ ಇದು ವಾಟ್ಸಾಪ್. ನಾವು ನೀವು ಮಗ ಕಾಣೋದು ವಿಡಿಯೋ ಕಾಲು ವಾಟ್ಸಾಪ್ ಅಲ್ಲ. ಓ ಮಾಡಿ. ಯಾರು ಮಾಡಿದ್ರು ಇದು? ಯಾರು ಇವರು ಲೇಡಿ? ಯಾಕೆ
ಏನಕ್ ಮಾಡಿದ್ರು? ಹ, ಏನಾದ್ರು ಮಾಡಿ. ಇದು ಏನಿಲ್ಲ, ಇಲ್ಲಿ ಎಲ್ಲ ನಿನ್ನ ಕಲಾಭಿಮಾನಿಗಳು, ನಿನ್ನ ಅಭಿಮಾನಿಗಳೆಲ್ಲ ಇಲ್ಲಿ ಕೂತ್ಕೊಂಡವ್ರೆ. ದಯವಿಟ್ಟು ನೀನು ಶಕುನಿ ಒಂದು ಡೈಲಾಗ್ ಹೇಳ್ಬೇಕಂತ ಹೇಳ್ಬಿಡೋಣ. ಹಲೋ, ಹಲೋ, ಹೇಳೋಣ. ನೀನು ಕಲರ್ಸ್ ಕನ್ನಡದಲ್ಲಿ ಬಿಡು, ಶಕುನಿದು ಒಂದು ಡೈಲಾಗ್ ಅಂತ ಹೇಳೋಣ. ಅಷ್ಟೇ ಹಂಗಲ್ಲಣ್ಣ, ನಿನ್ನ ನಾಟಕದಾಗ ಹೆಂಗ್ ಹೇಳ್ತಿದ್ದೆ ನೀನು ನಮ್ಗೆಲ್ಲ ಗೊತ್ತಿಲ್ವಾ? ಒಂದೇ ಒಂಚೂರು ಜೋರ ಡೈಲಾಗ್ ಬಿಡಿ ಹೇಳ್ತೀನಿ. ಇವ್ರಿಗೆಲ್ಲ ಕುಡ್ದಿರೋದೆಲ್ಲ ಇಲ್ಲದೆ ಹೋಗ್ಬಿಡ್ಬೇಕು. ಏ, ಹಂಗೆ ಹೇಳ್ಬಿಡು ಒಂಚೂರು. ಜೋರ ಕೇಳಿಸಿಲ್ಲ ಅಣ್ಣ, ಜೋರ ಮಾತಾಡೋಣ ಅಣ್ಣ, ಒಂಚೂರು ಜೋರಾಗಿರ್ಲಿ ವಾಯ್ಸು. ಇನ್ನೊಂದು ದಿನ ಮಾತ್ರ ತಾಳಿದ ಕಡು ವೈರಿಸಿ ಯೋಧ ಮತ್ತು 99 ಮಂದಿ ಸೋರ ಮುಖದಿಂದ ನರಕದಲ್ಲಿ ನಿರಾಂಜನವನ್ನು ಮಾಡಿತು. ನರಕದಲ್ಲಿ ನಿರಾಂಜನವನ್ನು ದುರ್ಯೋಧನ, ಹಲೋ, ನರಕದ ಹಿಂಸೆ ಭಯಾನಕ ಹಿಂಸೆಗಿಂತಲೂ ಈ ಚಾಣಾಕ್ಷ ಶಕುನಿಯಿಂದ ಆಗುವ ಹಿಂಸೆ ಅತಿ 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 ಭಯಾನಕವೆನಿಸುವುದು ಸುಯೋಧನ, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಕುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಿರುವಾಗ ಸುಯೋಧನ, ಬಾಯಿಗೆ ಒಂದು ಹನಿ ನೀರು ಬಿಡುವವರಿಲ್ಲದೆ ಆ ನರಕದ ಮಾರ್ಗವನ್ನೇ ತೋರಿಸುವುದು, ಆ ನರಕದ ಮಾರ್ಗವನ್ನೇ ತೋರಿಸುವುದು. ದುರ್ಯೋಧನ, ನೀನು ನನ್ನನ್ನು ನಿನ್ನ ಸಹೋದರ ಮಾವ ಶಕುನಿ ಎಂದು ತಿಳಿದಿರುವೆ ಅದಕ್ಕೆ. ನಿನ್ನ ಸಹೋದರ ಮಾವ ಶಕುನಿ ಅಲ್ಲವೋ ದುರ್ಯೋಧನ, ನಿನ್ನ ಪಾಲಿನ ಶತ್ರು. ಅದಕ್ಕೋಸ್ಕರ ಈ ತಂತ್ರವನ್ನು ಹೇಳಬೇಡಿ. ಈ ದಿನ ಅಧರ್ಮ ಯುದ್ಧದಲ್ಲಿ ನೀನು ಅಭಿಮಾನ್ಯ, ಈ ದಿನ ಅಧರ್ಮ ಯುದ್ಧದಲ್ಲಿ ನೀನು ಹೊಡೆದುವು. ನೀನು ಹೊಡೆದ ವಾರ್ತೆಯನ್ನು ಕೇಳಿ ಆ ಪಾಂಡವರು ಇವರು ಗೌರವರ ಮೇಲೆ ಅಟಂಪ್ ಆಗಿ ಯುದ್ಧಕ್ಕೆ ದುರ್ಯೋಧನ. ಆಗ ನೀನು ದುರ್ಯೋಧನ ಯಾವ ಟಿವಿ ಹಾಕೊತ್ತ. ಹಲೋ ಅಣ್ಣ. ಓ, ಏ ಜೋರಾಗಿ ನೀನ್ ಹೇಳಲಿಲ್ಲ ಬಿಡೋಣ, ಸುಮ್ನೆ ಪಾಠ ಓದ್ದಂಗೆ. ಅದ ಏನ್ ಪಾಠ ಓದ್ದಂಗ ಓದ್ಬಿಟ್ಟೆ ರಾತ್ರಿ ಸ್ವಾಮಿ? ರಾತ್ರಿ 12:30 ಒಂದ್ ಗಂಟೆ ಮಾಡಿ ಸ್ವಾಮಿ. ಎಲ್ಲ ಮನೆಗಿರ್ತಾರೆ, ಜೋರಾಗಿ ಹೇಳ್ತೀನಿ. ಎದ್ದೇ ಇರ್ತೀನಿ ನಾನು. ಎದ್ದೇ ಇರ್ತೀರಾ? ಖಂಡಿತ ಸ್ವಾಮಿ, ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಒಂದ್ ಗಂಟೆಗೆ? ಅದಕ್ಕೆ ನಮ್ ಹುಡುಗರು ಬೆಂಗಳೂರಿಂದ ಎಲ್ಲ ಬಂದಿರೋ ಫ್ರೆಂಡ್ಸ್ಗಳು, ಅದಕ್ಕೆ ಒಂದೊಂದು ಡೈಲಾಗ್ ಹೇಳ್ತಣ, ಚೆನ್ನಾಗಿ ಮಾಡ್ತಾ ಇರೋರು ಅಂತ ಅಂದ್ರು. ಅದಕ್ಕೆ ಇಲ್ಲೆಲ್ಲ ಡಾಬಾದಲ್ಲಿ ಕುಡ್ಕೊಂಡ್ ಕುಂತಿದ್ದು. ನಮ್ಗೇನಣ್ಣ ಗೊತ್ತು, ನೀವು ನಮ್ಮಂತ ಇದಕ್ಕೆಲ್ಲ ಬರ್ತೀರ ಬಡವ್ರ ಮನೆಗೆಲ್ಲ? ನಾವು ಬಡವ್ರೆ, ನಿಮ್ಮ ಅಮ್ಮನ್ನ ಕೇದಾರ.